ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್ಸ್. ಈ ಒಂದು ವಿಡಿಯೋದಲ್ಲಿ ನಾವು SSLC 2022-23 ಸಾಲಿನಲ್ಲಿ ನಡೀತಾ ಇರತಕ್ಕಂತಹ ಒಂದು ಮುಖ್ಯ ಪರೀಕ್ಷೆಯ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ಇದು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಅವರು ಬಿಡುಗಡೆ ಮಾಡಿರ್ತಕ್ಕಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ. ಈ ಪ್ರಶ್ನೆ ಪತ್ರಿಕೆಗೆ ಇರ್ತಕ್ಕಂತಹ ಕೀ ಉತ್ತರಗಳನ್ನು ನೋಡೋಣ. 80 ಅಂಕಗಳ ಪ್ರಶ್ನೆ ಪತ್ರಿಕೆಗೆ ಇರ್ತಕ್ಕಂತಹ ಈ ಕೀ ಉತ್ತರಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಒಂದು ಮಾದರಿಯನ್ನು ನಿಮಗೋಸ್ಕರ ಇಲ್ಲಿ ನೀಡಿದ್ದೇವೆ. ಈ 3 ಗಂಟೆ 15 ನಿಮಿಷಗಳು ಇದಕ್ಕೆ ಸಮಯ ಇರ್ತದೆ. ಸೊ ಹಾಗಾಗಿ ಯಾವ ಯಾವ ಭಾಗಕ್ಕೆ ಎಷ್ಟೆಷ್ಟು ಪ್ರಶ್ನೆಗಳಿದ್ದಾವೆ, ಯಾವ ಯಾವ ಪ್ರಶ್ನೆಗೆ ಎಷ್ಟೆಷ್ಟು ಅಂಕಗಳಿದ್ದಾವೆ ಅಂತಕ್ಕಂಥದ್ದನ್ನು ನಿಮಗೆ ಮಾದರಿಯಾಗಿ ಇಲ್ಲಿ ತೋರಿಸ್ತಾ ಇದ್ದೀವಿ. ಈ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನು ಸಹ ಇಲ್ಲಿ ಮುಂದೆ ನೀಡಲಾಗಿದೆ. ಇದನ್ನು ಆಧಾರವಾಗಿಟ್ಕೊಂಡು ನೀವು ಸರಿಯಾದ ರೀತಿಯಲ್ಲಿ ನೀವು ಸ್ಟಡಿಯನ್ನು ಮಾಡಿದರೆ ಸೊ ಮುಖ್ಯ ಪರೀಕ್ಷೆಯಲ್ಲಿ ಉತ್ತಮವಾಗಿರ್ತಕ್ಕಂತಹ ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಸೊ ಈಗ ನೋಡೋಣ. ಮೊದಲಿಗೆ ಈ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. 1 ಅಂಕದ ಪ್ರಶ್ನೆಗಳಿದು. ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ ಯಾವುದು ಅಂತ ಕೇಳಿದರೆ, ಇಲ್ಲಿ ವಿದ್ಯುಜ್ಜನಕ, ವಿದ್ಯುತ್ ಮೋಟಾರ್, ಗ್ಯಾಲನೋಮೀಟರ್ ಮತ್ತು ರಿಯೋಸ್ಟಾರ್ಟ್ ಕೇಳಿದರೆ, ರೋಧವನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ರಿಯೋಸ್ಟಾರ್ಟ್ ಆಗಿದೆ. ಆ ಚಿತ್ರವನ್ನು ಇಲ್ಲಿ ತೋರಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ನೋಡಿ. ಇದು ರಿಯೋಸ್ಟಾಟ್, ಇದು ವಿದ್ಯುತ್ತಿನ ರೋಧವನ್ನು ಹೆಚ್ಚು ಮತ್ತು ಕಡಿಮೆ ಮಾಡಲಿಕ್ಕೆ ಬಳಸ್ತಕ್ಕಂತಹ ಒಂದು ಸಾಧನ ಆಗಿದೆ. ಇನ್ನು 2ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ನಿಮ್ನ ಮಸೂರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ಅಂತ ಇದೆ. ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ, ತಲಕೆಳಕಾದ ಪ್ರತಿಬಿಂಬವನ್ನು ಉಂಟು ಮಾಡ್ತದೆ, ಸತ್ಯ ಪ್ರತಿಬಿಂಬವನ್ನು ಉಂಟು ಮಾಡ್ತದೆ, ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ. ಈ 4 ಆಪ್ಷನ್ನಲ್ಲಿ ಸರಿಯಾದಂತಹ ಉತ್ತರ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ. ನಿಮ್ನ ಮಸೂರವನ್ನು ನಾವು ನೋಡಿದಾಗ ಅದು ಬೆಳಕಿನ ಕಿರಣಗಳನ್ನು, ಈ ರೀತಿ ಬಂದಂತಹ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸಿ ಕಳಿಸಿಕೊಡ್ತದೆ. ಸೊ ಈಗ 3ನೇ ಪ್ರಶ್ನೆ, A, B, C ಮತ್ತು D ಎಂಬ 4 ವಸ್ತುಗಳು ರೋಧಶೀಲತೆಯು ಕ್ರಮವಾಗಿ 6.84 × 10⁻⁸ (-8), 1.62 × 10⁻⁸ (5.20 × 10⁻⁸ ಮತ್ತು 2.63 × 10⁻⁸ ಆಗಿದೆ. ಇವುಗಳಲ್ಲಿ ಯಾವ ವಸ್ತುವಿನ ವಿದ್ಯುತ್ ವಾಹಕತೆಯು ಅತ್ಯಂತ ಕಡಿಮೆ ಇದೆ? ನೋಡಿ ವಿದ್ಯಾರ್ಥಿಗಳ, ಯಾವುದರಲ್ಲಿ ರೋಧ ಜಾಸ್ತಿ ಇರುತ್ತೋ, ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೋ, ಅದರಲ್ಲಿ ವಿದ್ಯುತ್ ಕಡಿಮೆ ವಾಹಕ ಕಡಿಮೆ ಪ್ರಮಾಣದಲ್ಲಿ ಹರಿತದೆ, ಅಂದರೆ ವಿದ್ಯುತ್ ವಾಹಕತೆ ಕಡಿಮೆ ಇರ್ತದೆ. ಹಾಗಾಗಿ ಇದರಲ್ಲಿ ಅತಿ ಹೆಚ್ಚು ರೋಧವನ್ನು ಹೊಂದಿರತಕ್ಕಂಥದ್ದು ಎ ಅಂತಕ್ಕಂತಹ ಒಂದು ವಸ್ತು. ಹಾಗಾಗಿ 6.84 × 10⁻⁸ ಏನಿದೆಯಲ್ಲ, ಅದು ಕಡಿಮೆ ವಿದ್ಯುತ್ತನ್ನು ಹರಿಸ್ತದೆ, ವಿದ್ಯುತ್ ವಾಹಕತೆ ಅದಕ್ಕೆ ಅತ್ಯಂತ ಕಡಿಮೆ ಇರ್ತದೆ. ಹಾಗಾಗಿ ಆಪ್ಷನ್ ಸಿ ಅಂತಕ್ಕಂಥದ್ದು, ವಸ್ತು ಎ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ ಆಗಿದೆ. ಈಗ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಸಾರಿ, 1 ಅಂಕದ 2 ಪ್ರಶ್ನೆಗಳಿದ್ದಾವೆ. ಒಂದು ಸರಳ ಉತ್ತರದ ಒಂದು ಕೊಡ್ತಕ್ಕಂತಹ ಪ್ರಶ್ನೆಗಳು. ಒಂದು ವಿದ್ಯುತ್ ಮಂಡಲದಲ್ಲಿ ಸರಣಿಯಲ್ಲಿ ಜೋಡಿಸಿದ 2 ವಿದ್ಯುತ್ ಕೋಶಗಳ ಚಿಹ್ನೆಯ ಚಿತ್ರ ಬರೆಯಿರಿ ಅಂತ ಕೇಳಿದರೆ, ಸೊ ಆ ಚಿತ್ರವನ್ನು ಇಲ್ಲಿ ತೋರಿಸಿದ್ದೇವೆ. ಸೊ ಇಲ್ಲಿ 2 ವಿದ್ಯುತ್ ಕೋಶಗಳನ್ನು ಇಲ್ಲಿ ಸರಣಿಯಲ್ಲಿ ಜೋಡಿಸಿರ್ತಕ್ಕಂತಹದ್ದು ಇಲ್ಲಿ ಕಾಣ್ತಾ ಇದೆ. ಸೊ ಈ ಒಂದು ಗೋಳೀಯ ಮಸೂರದ ದೃಕ್ಕೇಂದ್ರ ಎಂದರೇನು ಅಂತಕ್ಕಂಥದ್ದನ್ನು ಕೇಳಿದರೆ, ಸೊ ಇಲ್ಲಿ ಉತ್ತರ, ಗೋಳೀಯ ಮಸೂರದ ಕೇಂದ್ರ ಬಿಂದುವೇ ದೃಕ್ಕೇಂದ್ರ. ಆ ಗೋಳೀಯ ಮಸೂರವನ್ನು 2 ಗೋಳಗಳಿಂದ ಮಾಡಲ್ಪಟ್ಟಿರ್ತದೆ. ಅದರಲ್ಲಿರ್ತಕ್ಕಂತಹ ಮಧ್ಯದಲ್ಲಿರ್ತಕ್ಕಂತಹ ಬಿಂದುವನ್ನು ನಾವು ದೃಕ್ಕೇಂದ್ರ ಅಂತ ಕರಿತೇವೆ. ಈ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಇಲ್ಲಿ ಇರ್ತಕ್ಕಂಥದ್ದು ಒ ಅಂತಕ್ಕಂಥದ್ದು ದೃಕ್ಕೇಂದ್ರ ಆಗಿದೆ. ಇಲ್ಲಿ 2 ಗೋಳಗಳಿದ್ದಾವೆ. ಈ ಗೋಳಗಳನ್ನು ಉಪಯೋಗಿಸಿ ಮಾಡಿದಂತಹದ್ದು ಈ ಒಂದು ಮಸೂರ ಆಗಿರ್ತದೆ. ಹಾಗಾಗಿ ಇದು ಮಧ್ಯ ಬಿಂದುವನ್ನು ನಾವು ದೃಕ್ಕೇಂದ್ರ ಅಂತ ಕರಿತೇವೆ. ಅದೇ ರೀತಿ ಇಲ್ಲೂ ಸಹ ಈ 2 ಗೋಳಗಳನ್ನು ನಾವು ಇಲ್ಲಿ ನೋಡಿದಾಗ ಇದರಿಂದಲೂ ಸಹ ಉಂಟಾಗಿರ್ತಕ್ಕಂತಹ ಮಸೂರ ಏನಿದೆಯೋ ಇದು ದೃಕ್ಕೇಂದ್ರ ಒ ಅಂತಕ್ಕಂಥದ್ದು ಆಗಿದೆ. ಸೊ ಈಗ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. 3ನೇ ಮೇನಲ್ಲಿ 2 ಅಂಕದ ಪ್ರಶ್ನೆಗಳಿದ್ದಾವೆ. 3 ಪ್ರಶ್ನೆಗಳು, ಅದರಲ್ಲಿ ಮೊದಲನೇದು, ಸೊಲನಾಯ್ಡ್ ಎಂದರೇನು? ವಿದ್ಯುತ್ ಪ್ರವಾಹದಿಂದ ಸೊಲನಾಯ್ಡ್ನಲ್ಲಿ ಉಂಟಾದ ಕಾಂತಕ್ಷೇತ್ರದ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ, ಸೊ ಒಂದು ಅವಾಹಕ ಹೊದಿಕೆಯನ್ನು ಇರ್ತಕ್ಕಂತಹ ಒಂದು ತಂತಿಯನ್ನು, ಅದು ತಾಮ್ರದ ತಂತಿಯನ್ನು ಅನೇಕ ಸುರುಳಿಗಳಾಗಿ ಒತ್ತೊತ್ತಾಗಿ ಪಕ್ಕಪಕ್ಕದಲ್ಲಿ ಬರೋ ರೀತಿಯಲ್ಲಿ ಸಿಲಿಂಡರ್ ಆಕಾರದಲ್ಲಿ ಜೋಡಿಸಿರ್ತಕ್ಕಂತಹ ಸುತ್ತಿರ್ತಕ್ಕಂಥದ್ದನ್ನು, ಆ ಸುರುಳಿಯನ್ನು ನಾವು ಸೊಲನಾಯ್ಡ್ ಅಂತ ಕರಿತೇವೆ.
ಈ ಸೊಲನಾಯ್ಡ್ ನಲ್ಲಿ ವಿದ್ಯುತ್ ಪ್ರವಾಹದಿಂದ ಏನೇನು ಕಾಂತಕ್ಷೇತ್ರ ಉಂಟಾಗ್ತದೆ, ಕೆಲವು ಗುಣಲಕ್ಷಣಗಳನ್ನು ಇಲ್ಲಿ ನಾವು ನೋಡಬಹುದು. ಅದರಲ್ಲಿ ಇರ್ತಕ್ಕಂಥದ್ದು ಕಾಂತೀಯ ಬಲರೇಖೆಗಳು ಉಂಟಾಗಿರ್ತದೆ, ಅಯಸ್ಕಾಂತದ ರೀತಿಯಲ್ಲಿ ಅದು ವರ್ತಿಸ್ತಾ ಇರ್ತದೆ. ಅದರೊಳಗಡೆ ಕಾಂತೀಯ ಬಲರೇಖೆಗಳು ಸಮಾಂತರವಾಗಿ ಸರಳ ರೇಖೆಯ ರೂಪದಲ್ಲಿ ಇರ್ತವೆ. ಅದೇ ರೀತಿ ಅದರ ಒಳಭಾಗದಲ್ಲಿ ಕಾಂತಕ್ಷೇತ್ರ ಎಲ್ಲ ಕಡೆಗಳಲ್ಲೂ ಸಹ ಏಕರೂಪದಲ್ಲಿ ಇರ್ತದೆ. ಮತ್ತು ಇನ್ನೂ ಹಲವು ಗುಣಗಳನ್ನು ನೋಡಬಹುದು. ಅದು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಕಾಂತೀಯ ಬಲರೇಖೆಗಳು ಚಲಿಸುವ ರೀತಿಯಲ್ಲಿ ಕಾಣ್ತಾ ಇರ್ತದೆ ಅಂತ. ಅದರ ಚಿತ್ರವನ್ನು ನಾವೀಗ ನೋಡೋಣ. ಇದು ಸೊಲನಾಯ್ಡ್. ಸೊ ಇಲ್ಲಿ ಸುತ್ತಿರ್ತಕ್ಕಂತಹ ಇದು ತಾಮ್ರದ ತಂತಿಯ ಸುರುಳಿ ಏನಿದೆಯಲ್ಲ, ಇದು ತಾಮ್ರದ ತಂತಿಯ ಸುರುಳಿ. ಸೊ ಇದರಲ್ಲಿ ನಾವು ವಿದ್ಯುತ್ತನ್ನು ಹರಿಸಿದಾಗ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಕಾಂತೀಯ ಕ್ಷೇತ್ರ ಉಂಟಾಗ್ತದೆ. ಸೊ ಈ ಕಾಂತೀಯ ಕ್ಷೇತ್ರದಲ್ಲಿ ಒಳಭಾಗದಲ್ಲಿ ರೇಖೆಗಳು ಸರಳ ರೇಖೆಗಳ ರೀತಿಯಲ್ಲಿ ಸಮಾಂತರವಾಗಿರ್ತವೆ. ಮತ್ತೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಈ ಕಾಂತೀಯ ಬಲರೇಖೆಗಳು ಹೋಗ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಮಗೆ ಕಾಣಿಸ್ತದೆ. ಮತ್ತೆ ಇದರೊಳಗಡೆ ಕಾಂತಕ್ಷೇತ್ರ ಎಲ್ಲ ಕಡೆಯೂ ಸಹ ಒಂದೇ ರೀತಿಯ ಕಾಂತಕ್ಷೇತ್ರವನ್ನು. ಸೊ ನಿಸರ್ಗದಲ್ಲಿ ಕಾಮನಬಿಲ್ಲು ಹೇಗೆ ಉಂಟಾಗುತ್ತದೆ ವಿವರಿಸಿ ಅಂತ ನೋಡಿದಾಗ, ಸೊ ಇಲ್ಲಿ ನಿಸರ್ಗದಲ್ಲಿ ಎಲ್ಲೇ ಆಗಲಿ ಕಾಮನಬಿಲ್ಲು ಅಂತಂದ್ರೆ ಬೆಳಕಿನ ಏಳು ಬಣ್ಣಗಳನ್ನು ನಾವು ನೋಡ್ತೇವೆ. ಆ ಏಳು ಬಣ್ಣಗಳು ವರ್ಣ ವಿಭಜನೆ ಆಗಬೇಕು ಅಂತಂದ್ರೆ ಪಟ್ಟಕದಿಂದ ಬಿಳಿಯ ಬೆಳಕನ್ನು ಪಟ್ಟಕದ ಮೂಲಕ ಹಾಯಿಸಿದಾಗ ಅಲ್ಲಿ ಏಳು ಬಣ್ಣಗಳಾಗಿ ಅದು ವರ್ಣ ವಿಭಜನೆ ಹೊಂದುತ್ತದೆ. ಅದೇ ರೀತಿ ಇಲ್ಲಿ ಕಾಮನಬಿಲ್ಲಿನಲ್ಲಿ ಏಳು ಬಣ್ಣಗಳು ಕಾಣಬೇಕು ಅಂತಂದ್ರೆ ಪಟ್ಟಕದ ರೀತಿಯಲ್ಲಿ ವರ್ತಿಸ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ನೀರಿನ ಅಣುಗಳು. ಸೊ ಆ ನೀರಿನ ಕಣಗಳು, ಸಣ್ಣ ಸಣ್ಣ ನೀರಿನ ಬಿಂದುಗಳು ಏನಿರ್ತವೋ ಅವು ಬೆಳಕಿನ ಒಂದು ಬಿಳಿಯ ಬೆಳಕನ್ನು ವರ್ಣ ವಿಭಜನೆ ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತವೆ. ಸೊ ಹಾಗಾಗಿ ಈ ಒಂದು ನಿಸರ್ಗದಲ್ಲಿ ಕಾಮನಬಿಲ್ಲು ಉಂಟಾಗಬೇಕು ಅಂತಂದ್ರೆ ಈ ಚಿತ್ರವನ್ನು ನೋಡ್ರಿ. ಇಲ್ಲಿ ಬಿಳಿಯ ಬೆಳಕಿನ ಕಿರಣ ಆ ನೀರಿನ ಒಂದು ಹನಿಯ ಮುಖಾಂತರ ಅದು ಹಾಯಿಸಿದಾಗ ಅದರ ಮುಖಾಂತರ ಪಾಸ್ ಆಗಿ ಅದು ವರ್ಣ ವಿಭಜನೆ ಹೊಂದಿ ಸೊ ಅಲ್ಲಿ ಏಳು ಬಣ್ಣಗಳು ನಮಗೆ ಕಾಮನಬಿಲ್ಲು ಉಂಟಾಗ್ತದೆ. ಸೊ ಇದರಿಂದ ಏನು ಗೊತ್ತಾಗ್ತದೆ, ವಾತಾವರಣದಲ್ಲಿ ಸಣ್ಣ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವಂತಹ ಸೂರ್ಯನ ಕಿರಣಗಳ ವರ್ಣ ವಿಭಜನೆ ಆಗ್ತದೆ. ಈ ನೀರಿನ ಹನಿಗಳು ಕಿರು ಪಟ್ಟಕಗಳಂತೆ ವರ್ತಿಸಿ ಆ ಪತನ ಕಿರಣಗಳನ್ನು ವಕ್ರೀಭವನಗೊಳಿಸಿ ಆ ಬೆಳಕಿನ ಒಂದು ವಕ್ರೀಭವನವನ್ನು ಉಂಟು ಮಾಡಿ ವರ್ಣ ವಿಭಜನೆಯನ್ನು ಮಾಡ್ತವೆ. ಜೊತೆಗೆ ಇದರಲ್ಲಿ ಆಂತರಿಕ ಪ್ರತಿಫಲನ ಒಟ್ಟಾಗಿ ಅದು ವೀಕ್ಷಕನ ಕಣ್ಣನ್ನು ತಲುಪುವ ಅಷ್ಟೊತ್ತಿಗೆ ಏಳು ಬಣ್ಣಗಳಾಗಿ ವಿಭಜನೆ ಹೊಂದಿರ್ತದೆ. ಅದಕ್ಕೆ ನಾವು ಕಾಮನಬಿಲ್ಲನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಸೊ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಗಾಳಿಯಲ್ಲಿ ಚಲಿಸುತ್ತಿರುವ ಬೆಳಕಿನ ಕಿರಣವು ಓರೆಯಾಗಿ ನೀರನ್ನು ಪ್ರವೇಶಿಸುತ್ತದೆ, ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುವುದು ಅಥವಾ ಲಂಬದಿಂದ ದೂರ ಬಾಗುವುದು. ನೋಡ್ರಿ, ಬೆಳಕಿನ ಕಿರಣ ಗಾಳಿ ಅಂದರೆ ವಿರಳ ಮಾಧ್ಯಮ, ನೀರು ಅಂದರೆ ಸಾಂದ್ರ ಮಾಧ್ಯಮ, ವಿರಳ ಮಾಧ್ಯಮದಿಂದ ಅದು ಸಾಂದ್ರ ಮಾಧ್ಯಮದ ಕಡೆಗೆ ಅದು ಬೆಳಕಿನ ಕಿರಣ ಹಾಯ್ತಾ ಇದೆ ಅಂತಂದಾಗ ಆವಾಗ ಅದು ಆ ಲಂಬದ ಕಡೆಗೆ ಬಾಗ್ತದೆ. ಅದು ನೇರವಾಗಿ ಪ್ರವೇಶಿಸಿದ್ದು ಈ ರೀತಿ ಚಲಿಸಬೇಕಾಗಿತ್ತು, ಆದರೆ ಸಾಂದ್ರ ಮಾಧ್ಯಮದೊಳಗಡೆ ಅದು ಚಲಿಸ್ತಾ ಇರೋದ್ರಿಂದ ಬೆಳಕಿನ ಕಿರಣ ಲಂಬದ ಕಡೆಗೆ ಬಾಗ್ತದೆ. ಆದ್ದರಿಂದ ಅದು ಯಾಕೆಪ್ಪ ಲಂಬದ ಕಿರಣ ಕಡೆಗೆ ಬಾಗ್ತದೆ ಅಂತಂದರೆ ಮಾಧ್ಯಮದ ವ್ಯತ್ಯಾಸದಿಂದ, ಅದರ ಸಾಂದ್ರತೆಯ ವ್ಯತ್ಯಾಸದಿಂದ ಅದು ಲಂಬದ ಕಡೆಗೆ ಬಾಗ್ತದೆ. ಮುಂದಿನ ಒಂದು ಪ್ರಶ್ನೆ, ಇದರಲ್ಲೇ ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಈ ಎಂಟನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಯಾವುದು ಅಂದರೆ, ಪೀನ ದರ್ಪಣವನ್ನು ಸಾಮಾನ್ಯವಾಗಿ ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಬಳಸುತ್ತಾರೆ, ಏಕೆ ಅಂತ ಕೇಳಿದರೆ, ಮತ್ತೆ ಪೀನ ದರ್ಪಣದ ಸಂಗಮ ದೂರ ಮತ್ತು ವಕ್ರತಾ ತ್ರಿಜ್ಯಗಳಿಗಿರುವ ಸಂಬಂಧವನ್ನು ಬರೆಯಿರಿ ಅಂತ ಕೇಳಿದರೆ, ಸೊ ಇಲ್ಲಿ ನಾವು ಈ ಒಂದು ಪೀನ ದರ್ಪಣವನ್ನು ನೋಡ್ತಾ ಇದ್ದೀವಿ ವಾಹನಗಳಲ್ಲಿ. ಇದು ರಿವ್ಯೂ ಮಿರರ್ ಅಂತ ಏನು ಕರಿತೀವಲ್ಲ ಇದು. ಸೊ ಇದರಲ್ಲಿ ಯಾಕಪ್ಪ ಅಂತಂದರೆ ಸ್ಪಷ್ಟತೆ ಇರ್ತದೆ. ಸೊ ಈ ಒಂದು ಪೀನ ದರ್ಪಣದಲ್ಲಿ ಅದು ಹೆಚ್ಚಿನ ಜಾಗವನ್ನು ಸಹ ಅದು ಕವರ್ ಮಾಡ್ತದೆ, ಹೆಚ್ಚಿನ ಇದರಲ್ಲಿ ಹಿನ್ನೋಟದಲ್ಲಿ ಕಾಣ್ತಾ ಇರತಕ್ಕಂತಹ ಹೆಚ್ಚಿನ ದೃಶ್ಯ ಕವರ್ ಆಗ್ತದೆ. ಸೊ ಜೊತೆಗೆ ಆ ಒಂದು ವಾಹನ ದೂರ ಹೋಗ್ತಾ ಇದೆಯೋ ಹತ್ತಿರ ಬರ್ತಾ ಇದೆಯೋ ಅನ್ನೋದು ಸಹ ನಮಗೆ ಕಾಣಿಸ್ತದೆ. ಚಿಕ್ಕದಾಗಿರ್ತದೆ ಮತ್ತು ನೇರವಾದಂತಹ ಪ್ರತಿಬಿಂಬ ಉಂಟಾಗ್ತಾ ಇರ್ತದೆ. ಹಾಗಾಗಿ ನಾವು ಅದನ್ನು ಸುಲಭವಾಗಿ ವಾಹನವನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಇದು ಅಂಚಿನ ಕಡೆಗೆ ವಕ್ರತೆಯನ್ನು ಹೊಂದಿರ್ತದೆ, ಅದರಿಂದ ಇದರ ದೃಷ್ಟಿ ಜಾಸ್ತಿ ಕ್ಷೇತ್ರವನ್ನು ಇದು ಕವರ್ ಮಾಡ್ತದೆ. ಇದಕ್ಕೋಸ್ಕರ ಇದನ್ನು ಹಿನ್ನೋಟ ದರ್ಪಣವಾಗಿ ಬಳಸ್ತಾರೆ. ಮತ್ತು ಅಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಯಲ್ಲಿ ಸಂಗಮ ದೂರ ಮತ್ತು ವಕ್ರತಾ ತ್ರಿಜ್ಯ ಇವುಗಳಿಗಿರುವಂತಹ ಸಂಬಂಧ, ಸಂಗಮ ದೂರ ಅಂತಂದರೆ ಇಲ್ಲಿ ಎಫ್ ವಕ್ರತಾ ತ್ರಿಜ್ಯ ಆರ್, ಎಫ್ ಇಸ್ ಈಕ್ವಲ್ ಟು ಆರ್ ಬೈ ಟು ಅಂತಕ್ಕಂತಹ ಒಂದು ಸಂಬಂಧವನ್ನು ನಾವು ನೋಡ್ತೇವೆ. ಸೊ ಈಗ ಮುಂದಿನ ಪ್ರಶ್ನೆ, ನಾಲ್ಕನೇ ಮೇಲಿನಲ್ಲಿರ್ತಕ್ಕಂತಹ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ
ಜೈವಿಕ ಅನಿಲ ಸ್ಥಾವರದಲ್ಲಿ ಜೈವಿಕ ಅನಿಲವನ್ನು ಉತ್ಪಾದಿಸುವ ವಿಧಾನವನ್ನು ವಿವರಿಸಿ ಮತ್ತು ಜೈವಿಕ ಅನಿಲದ ಯಾವುದಾದರೂ ಎರಡು ಲಕ್ಷಣಗಳನ್ನು ಬರೆಯಿರಿ. ಇದು ಮೂರು ಅಂಕಗಳಿಗೆ ಇರ್ತಕ್ಕಂತಹ ಪ್ರಶ್ನೆ. ಹಾಗಾಗಿ ಆ ಜೈವಿಕ ಅನಿಲ ಸ್ಥಾವರವನ್ನು ನಾವು ನೋಡೋಣ. ಸೊ ಈ ರೀತಿ ಜೈವಿಕ ಅನಿಲ ಸ್ಥಾವರ ಇರ್ತದೆ. ಸೊ ಇದರಲ್ಲಿ ಇರ್ತಕ್ಕಂತಹ ಒಂದು ಸಗಣಿ ಮತ್ತು ನೀರಿನ ಮಿಶ್ರಣವನ್ನು ಮಿಶ್ರಣದ ತೊಟ್ಟಿಯಲ್ಲಿ ತಯಾರಿಸಿ ಅದರಿಂದ ಪಾಚಕದ ವ್ಯವಸ್ಥೆಗೆ ಪೂರೈಸಲಾಗ್ತದೆ. ಈ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಏನಿದೆಯಲ್ಲ, ಇದು ಪಾಚಕ. ಈ ಪಾಚಕದ ಒಳಗಡೆ ಬಂದಾಗ ಇದು ಒಂದು ಕೋಣೆ ಆಗಿದೆ, ಪೂರ್ತಿ ಸೀಲ್ ಮಾಡಿರ್ತಾರೆ. ಇದರೊಳಗಡೆ ಯಾವುದೇ ರೀತಿ ಗಾಳಿ ಎಂಟರ್ ಆಗೋದಿಲ್ಲ, ಹಾಗಾಗಿ ಆಕ್ಸಿಜನ್ ಇಲ್ಲಿ ಬರೋದಿಲ್ಲ. ಆಮ್ಲಜನಕ ಸಹಿತ ರಹಿತ ಉಸಿರಾಟದಿಂದ, ಆಕ್ಸಿಜನ್ ರಹಿತ ಉಸಿರಾಟದಿಂದ ಸೂಕ್ಷ್ಮಾಣುಜೀವಿಗಳು ಆ ಸಗಣಿಯಲ್ಲಿ ಇರ್ತಕ್ಕಂತಹ ಸಂಕೀರ್ಣ ಸಂಯುಕ್ತಗಳನ್ನು ವಿಘಟನೆ ಮಾಡ್ತವೆ. ಈ ವಿಘಟನೆ ಮಾಡಿದಂತಹ ಸಂದರ್ಭದಲ್ಲಿ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಮತ್ತು ಇವು ಹೈಡ್ರೋಜನ್ ಸಲ್ಫೈಡ್ ಉತ್ಪತ್ತಿ ಆಗ್ತದೆ. ಸ್ವಲ್ಪ ಒಂದು 6 ರಿಂದ 7 ದಿನಗಳ ಕಾಲ ಅದು ಟೈಮ್ ಬೇಕಾಗ್ತದೆ. ಆ ನಂತರದಲ್ಲಿ ಈ ಅನಿಲ ಏನಾಗ್ತದೆ, ಈ ಮೇಲ್ಗಡೆ ಇರ್ತಕ್ಕಂತಹ ಒಂದು ಇದರಲ್ಲಿ ವ್ಯವಸ್ಥೆ ಪಾಚಕ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಇದರಲ್ಲಿ ಅನಿಲ ಶೇಖರಣೆ ಆಗ್ತದೆ. ಶೇಖರಣೆಯಾಗಿ ಇದು ಕೊಳವೆಗಳ ಮುಖಾಂತರ ಸ್ಟವ್ ಅನ್ನು ತಲುಪ್ತದೆ. ಸೊ ಅಲ್ಲಿ ಆ ಅನಿಲವನ್ನು ಉಪಯೋಗಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಇದು ಜೈವಿಕ ಅನಿಲ ಸ್ಥಾವರದ ಒಂದು ಚಿತ್ರಣ ಆಗಿದೆ. ಇನ್ನು ಮುಂದಿನ ಒಂದು ಇದರಲ್ಲಿ ಜೈವಿಕ ಅನಿಲದ ಲಕ್ಷಣಗಳನ್ನು ಕೇಳಿದರೆ, ಆ ಜೈವಿಕ ಅನಿಲದ ಲಕ್ಷಣಗಳನ್ನು ನೋಡಿದಾಗ ಅದು ಉರಿಸಿದಾಗ ಬೂದಿ ಅಥವಾ ಶೇಷ ಯಾವುದು ಸಹ ಉಳಿಯೋದಿಲ್ಲ. ಜೊತೆಗೆ ಇದು ಹೊಗೆ ರಹಿತವಾಗಿ ಉರಿಯುತ್ತದೆ, ಯಾವುದೇ ರೀತಿ ಹೊಗೆ ಬರೋದಿಲ್ಲ. ಪರಿಸರ ಸ್ನೇಹಿಯಾಗಿ ಕೆಲಸವನ್ನು ಮಾಡ್ತದೆ. ಇದರ ಶಾಖ ಮತ್ತು ದಕ್ಷತೆ ಹೆಚ್ಚು. ಇವಿಷ್ಟು ಜೈವಿಕ ಅನಿಲದ ಲಕ್ಷಣಗಳು ಆಗಿದ್ದಾವೆ. ಈಗ ಇದರಲ್ಲೇ ಅಥವಾ ಪ್ರಶ್ನೆ ಇದೆ. ಈ ಅಥವಾ ಪ್ರಶ್ನೆಯನ್ನು ನೋಡೋಣ. ನ್ಯೂಕ್ಲಿಯರ್ ಶಕ್ತಿಯಿಂದ ವಿದ್ಯುತ್ ಅನ್ನು ಹೇಗೆ ಉತ್ಪಾದಿಸಲಾಗುತ್ತದೆ ವಿವರಿಸಿ, ಪರಮಾಣು ವಿದ್ಯುತ್ನ ಉತ್ಪಾದನೆ ಯಾವುದಾದರೆ ಎರಡು ಅಪಾಯಗಳನ್ನು ಬರೆಯಿರಿ ಅಂತ ಕೇಳಿದರೆ, ಇದು ನ್ಯೂಕ್ಲಿಯರ್ ಶಕ್ತಿಯಿಂದ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತಕ್ಕಂತಹ ವಿದ್ಯುತ್ ಕ್ರಿಯಾಕಾರಿ ಘಟಕ. ಸೊ ಇದರಲ್ಲಿ ನ್ಯೂಕ್ಲಿಯರ್ ಶಕ್ತಿಯಿಂದ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಿ, ಸೊ ಅದರಿಂದ ಆ ನ್ಯೂಕ್ಲಿಯರ್ ಶಕ್ತಿಯಿಂದ ಉಂಟಾದಂತಹ ಉಷ್ಣವನ್ನು ಅಲ್ಲಿ ನೀರನ್ನ ಸ್ಟೀಮ್ ಆಗಿ ಕನ್ವರ್ಟ್ ಮಾಡ್ತಾರೆ. ಹಬೆಯಾಗಿ ಕನ್ವರ್ಟ್ ಆಗಿದ್ದು ಅದೇನಾಗ್ತದಪ್ಪ ಅಂದ್ರೆ ಇಲ್ಲಿ ಟರ್ಬೈನ್ ಚಕ್ರಗಳನ್ನು ತಿರುಗಿಸ್ತದೆ. ಈ ಟರ್ಬೈನ್ ಚಕ್ರ ಟರ್ಬೈನ್ ಅನ್ನು ಜನರೇಟರ್ಗೆ ಕನೆಕ್ಟ್ ಮಾಡಿರ್ತಾರೆ. ಆ ಜನರೇಟರಿಂದ ವಿದ್ಯುತ್ ಉತ್ಪಾದನೆ ಆಗ್ತದೆ. ಉಂಟಾದಂತಹ ವಿದ್ಯುತ್ ಅನ್ನು ಏನ್ ಮಾಡ್ತಾರೆ, ಎಲ್ಲ ಕಡೆಗೂ ಸಹ ಸಪ್ಲೈ ಮಾಡ್ತಾರೆ. ಇದು ಈ ಒಂದು ನ್ಯೂಕ್ಲಿಯರ್ ವಿದ್ಯುತ್ ಕ್ರಿಯಾಕಾರಿಯಲ್ಲಿ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತಕ್ಕಂತಹ ರೀತಿ. ಇದರಿಂದ ಅಪಾಯಗಳು ಏನು ಆಗ್ಬೋದಂತಹ ಸಂದರ್ಭ ಇದೆಯಪ್ಪ ಅಂತಂದ್ರೆ, ಇದರಲ್ಲಿ ಆ ಒಂದು ನ್ಯೂಕ್ಲಿಯರ್ ಇಂದ ಉಂಟಾಗ್ತಕ್ಕಂತಹ ಬಿಡುಗಡೆ ಆಗ್ತಕ್ಕಂತಹ ವಿಕಿರಣಗಳೇನಾದರೂ ಪರಿಸರಕ್ಕೆ ಸೇರಿಕೊಂಡ್ರೆ ಅದರಿಂದ ಅಪಾಯ ಆಗ್ತಕ್ಕಂಥ ಸಾಧ್ಯತೆ ಇದೆ. ಮತ್ತೆ ಅದರಲ್ಲಿ ಬಿಡುಗಡೆಯಾದಂತಹ ನ್ಯೂಟ್ರಾನ್ಗಳು ಜೀವಿಗಳಲ್ಲಿರ್ತಕ್ಕಂತಹ DNA ಅಣುವಿಗೆ ಧಕ್ಕೆಯನ್ನು ಉಂಟು ಮಾಡಿ ಅನುವಂಶೀಯ ರೋಗಗಳನ್ನು ಉಂಟು ಮಾಡ್ತವೆ. ಅವರ ಮಕ್ಕಳು ಅವರ ಮೊಮ್ಮಕ್ಕಳು ಈ ರೀತಿ ತಲತಲಾಂತರಕ್ಕೆ ಅನುವಂಶೀಯವಾಗಿ ರೋಗಗಳು ಕಾರಣ ಆಗ್ತದೆ. ಮತ್ತೆ ಮನುಷ್ಯ ಮತ್ತೆ ಬೇರೆ ಜೀವಿಗಳಲ್ಲಿ ಏನಿದವೋ ಎಲ್ಲ ಜೀವಿಗಳಲ್ಲಿಯೂ ಕ್ಯಾನ್ಸರ್ ಕಾಯಿಲೆಯನ್ನು ಉಂಟು ಮಾಡೋದಕ್ಕೆ ಈ ವಿಕಿರಣಗಳು ಕಾರಣ ಆಗ್ತವೆ. ಇದು ಈ ಒಂದು ಪರಮಾಣು ವಿದ್ಯುತ್ ಉತ್ಪಾದನೆಯ ಅಪಾಯಗಳನ್ನು ತಂದೊಡ್ತಕ್ಕಂತಹ ಒಂದು ಸಾಧ್ಯತೆ ಇರ್ತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ನಿಮ್ನ ದರ್ಪಣದ ಸಿನಲ್ಲಿ ವಸ್ತುವನ್ನಿಟ್ಟಾಗ ಪ್ರತಿಬಿಂಬ ಉಂಟಾಗುವಿಕೆ ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ ಅಂತ ಕೇಳಿದರೆ, ಇದರ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಸ್ವಭಾವಗಳನ್ನು ತಿಳಿಸಿ ಅಂತ ಕೇಳಿದರೆ, ಇದು ನಿಮ್ನ ದರ್ಪಣದಲ್ಲಿ ಸಿನಲ್ಲಿ ವಸ್ತುವನ್ನಿಟ್ಟಾಗ ಉಂಟಾಗ್ತಕ್ಕಂಥದ್ದು. ಸಿನಲ್ಲಿ ವಸ್ತುವನ್ನಿಟ್ಟರೆ ಅದು ಸಿನಲ್ಲೇ ಪ್ರತಿಬಿಂಬ ಉಂಟಾಗಿರ್ತದೆ. ಪ್ರತಿಬಿಂಬದ ಸ್ಥಾನ ಕೂಡ ಸೀನಲ್ಲೇ ಉಂಟಾಗಿರ್ತದೆ. ಪ್ರತಿಬಿಂಬದ ಗಾತ್ರ ಹೆಂಗಿರ್ತದಪ್ಪ ಅಂದರೆ, ವಸ್ತು ಎಷ್ಟಿರ್ತದೋ ಅದು ಪ್ರತಿಬಿಂಬನೂ ಸಹ ಅಷ್ಟೇ ಇರ್ತದೆ, ವಸ್ತುವಿನಷ್ಟೇ ಇರ್ತದೆ. ಮತ್ತೆ ಇಲ್ಲಿ ಸತ್ಯ ಪ್ರತಿಬಿಂಬ ಉಂಟಾಗ್ತದೆ, ಇಲ್ಲಿ ಸತ್ಯ ಪ್ರತಿಬಿಂಬ ಉಂಟಾಗ್ತದೆ, ಮತ್ತೆ ಪ್ರತಿಬಿಂಬ ತಲಕೆಳಕಾಗಿರ್ತದೆ. ಸೊ ಇದು ಈ ಒಂದು ವಸ್ತುವಿನ ಒಂದು ಪ್ರತಿಬಿಂಬ ಮತ್ತು ವಸ್ತುವಿನ ಚಿತ್ರಣವನ್ನು ತೋರಿಸ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನಕ್ಷತ್ರಗಳು ಮಿನುಗಿದಂತೆ ಕಾಣುತ್ತವೆ ಏಕೆ ವಿವರಿಸಿ, ಅದರ ಜೊತೆಗೆ ಸೂರ್ಯೋದಯದ ಕಾಲದಲ್ಲಿ ಸೂರ್ಯನು ಕೆಂಪಾಗಿ ಕಾಣಲು ಕಾರಣವೇನು ಅಂತ ಇದೆ. ನಕ್ಷತ್ರಗಳು ಬೆಳಕು ಮತ್ತೆ ಭೂಮಿಯ ನಕ್ಷತ್ರಗಳಿಂದ ಬರ್ತಕ್ಕಂತಹ ಒಂದು ಬೆಳಕೇನಿದೆಯಲ್ಲ, ಇದು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸ್ತದೆ. ಆ ಪ್ರವೇಶಿಸಿದ ಸಂದರ್ಭದಲ್ಲಿ ವಾಯುಮಂಡಲದಲ್ಲಿರ್ತಕ್ಕಂತಹ ಗಾಳಿಯ ಕಣಗಳಿಂದ ಅದು ಸತತವಾಗಿ ವಕ್ರೀಭವನವನ್ನು ಹೊಂದುತ್ತಾ ಬರ್ತದೆ. ಸೊ ಆ ವಕ್ರೀಭವನ ಬಂದದಿಂದ ಅದು ಬರ್ತಕ್ಕಂತಹ ಒಂದು ಹಾದಿಯಲ್ಲಿ ಬೆಳಕಿನ ಕಿರಣಗಳ ಹಾದಿ ಏನಾಗ್ತದೆ, ಬದಲಾವಣೆ ಆಗ್ತದೆ. ಅದು ನಮ್ಮ ಕಣ್ಣನ್ನು ಪ್ರವೇಶಿಸುವಾಗ ಅದು ಆ ಕಡೆ ಈ ಕಡೆ ಸ್ವಲ್ಪ ಇವು ನಕ್ಷತ್ರಗಳು ಚಲಿಸಿದ ರೀತಿಯಲ್ಲಿ ನಮಗೆ ಕಾಣಿಸ್ತದೆ. ಅದಕ್ಕೋಸ್ಕರ ಅವು ಮಿನುಗಿದ ರೀತಿಯಲ್ಲಿ ನಮಗೆ ಕಾಣಿಸ್ತದೆ.
ಇನ್ನು ಸೂರ್ಯೋದಯದ ಕಾಲದಲ್ಲಿ ಸೂರ್ಯನ ಬೆಳಕು ನಮ್ಮ ಕಣ್ಣನ್ನು ತಲುಪುವಂತಹ ಸಂದರ್ಭದಲ್ಲಿ ಅದು ಗಾಳಿಯ ದಪ್ಪ ಪದರಗಳ ಮೂಲಕ ಚಲಿಸಬೇಕು. ಯಾಕೆಂದರೆ ಸಂಜೆ ಟೈಮಲ್ಲಿ ಸೂರ್ಯ ದಿಗಂತದ ಹತ್ತಿರ ಇರ್ತಾರೆ, ಆವಾಗ ಗಾಳಿಯ ವಾಯುಮಂಡಲದ ಮೂಲಕ ಅದು ಚಲಿಸಬೇಕಾದ್ರೆ, ದಪ್ಪ ಪದರಗಳ ಮೂಲಕ ಚಲಿಸಬೇಕಾದ್ರೆ ಏನಾಗ್ತದೆ, ಹೆಚ್ಚಿನ ಬೆಳಕಿನ ಕಿರಣಗಳು, ಕೆಂಪು ಬಣ್ಣದ ಬೆಳಕಿನ ಕಿರಣಗಳು ಏನಾಗ್ತವೆ, ಅವು ಚದುರ್ತವೆ. ಬೆಳಕಿನ ಕೆಂಪು ಬಣ್ಣದ ಬೆಳಕಿನ ಕಿರಣಗಳು ನಮ್ಮನ್ನು ತಲುಪ್ತವೆ, ಆದರೆ ನೀಲಿ ಬೆಳಕು ಅದಕ್ಕಿಂತ ಕಡಿಮೆ ದೂರದ ತರಂಗ ದೂರ ಇರತಕ್ಕಂತಹ ಬೆಳಕು ಚದರಿ ಹೋಗ್ತವೆ. ಅದಕ್ಕೋಸ್ಕರ ಸೂರ್ಯ ನಮಗೆ ಕೆಂಪು ಬಣ್ಣದಲ್ಲಿ ಕಾಣಿಸ್ತದೆ. ಸೊ ಇದು ಈ ಒಂದು ನಕ್ಷತ್ರಗಳಿಂದ ಬರ್ತಕ್ಕಂತಹ ಬೆಳಕು ಈ ಥರ ಬಂದು ವಾಯುಮಂಡಲದಲ್ಲಿ ವಕ್ರೀಭವನವನ್ನು ಹೊಂದಿ ನಮ್ಮ ಕಣ್ಣನ್ನು ತಲುಪಬೇಕಾದ್ರೆ ಅದು ಮಿನುಗಿದ ರೀತಿಯಲ್ಲಿ ನಮಗೆ ಕಾಣ್ತಕ್ಕಂಥದ್ದು. ಬೇರೆ ಬೇರೆ ಬೆಳಕಿನ ಕಿರಣಗಳು ಬೇರೆ ಬೇರೆ ಟೈಮ್ಗಳಲ್ಲಿ ತಲುಪೋದ್ರಿಂದ ನಮಗೆ ಅದು ಮಿನುಗಿದ ರೀತಿಯಲ್ಲಿ ಕಾಣಿಸ್ತದೆ. ಇದು ಸೂರ್ಯೋದಯದ ಸಂದರ್ಭದಲ್ಲಿ ಈ ಸೂರ್ಯ ಕೆಂಪು ಬಣ್ಣದಿಂದ ಯಾಕೆ ಕಾಣ್ತದೆ ಅಂತಂದರೆ, ಕೆಂಪು ಬಣ್ಣ ಮಾತ್ರ ನಮ್ಮ ಕಣ್ಣನ್ನು ತಲುಪ್ತದೆ, ಉಳಿದ ಬೆಳಕಿನ ಕಿರಣಗಳು ಚದರಿ ಹೋಗ್ತವೆ. ಸೊ ಅದೇ ರೀತಿ ಮುಂದಿನ ಅಥವಾ ಪ್ರಶ್ನೆ ಇದೆ. ಈ ಅಥವಾ ಪ್ರಶ್ನೆಯಲ್ಲಿ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಎಂದರೇನು ಅಂತ ಕೇಳಿದರೆ, ಸೊ ಕಣ್ಣು ದೂರದ ವಸ್ತುವನ್ನು ಮತ್ತು ಹತ್ತಿರದ ವಸ್ತುವನ್ನು ನೋಡಬೇಕಾದ್ರೆ ಕೆಲವು ಹೊಂದಾಣಿಕೆಗಳನ್ನು ಮಾಡಿಕೊಳ್ತದೆ. ನೋಡಿರಿ, ಇದು ದೂರದ ವಸ್ತು ಇದೆ, ಈ ದೂರದ ವಸ್ತುವನ್ನು ನೋಡಬೇಕಾದ್ರೆ ಸೊ ಇಲ್ಲಿರ್ತಕ್ಕಂತಹ ಮಸೂರ ಅದೇನಾಗ್ತದಪ್ಪ ಅಂದರೆ ಭಾಳ ತೆಳುವಾಗಿ ಇದಾಗ್ತದೆ, ಆವಾಗ ದೂರದ ವಸ್ತುವನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿ ಹತ್ತಿರದ ವಸ್ತುವನ್ನು ನೋಡಿದಾಗ ಈ ಮಸೂರ ಅದು ದಪ್ಪ ಆಗ್ತದೆ. ಸೊ ಹಾಗಾಗಿ ಈ ಒಂದು ಹೊಂದಾಣಿಕೆಯ ಸಾಮರ್ಥ್ಯ ಏನಿದೆಯೋ ಇದನ್ನು ನಾವು ಕಣ್ಣಿನ ಹೊಂದಾಣಿಕಾ ಸಾಮರ್ಥ್ಯ ಅಂತೇಳಿ ಕರಿತೇವೆ. ಇನ್ನು ಇದರಲ್ಲೇ ಬಿ ಪ್ರಶ್ನೆ ಇದೆ, ಸಮೀಪ ದೃಷ್ಟಿದೋಷ ಅಂದ್ರೇನು, ಮಯೋಫಿಯಾ ಅಂದ್ರೇನು, ಈ ದೋಷ ಉಂಟಾಗಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ಸಮೀಪ ದೃಷ್ಟಿದೋಷ ಅಂತಂದರೆ ಇಲ್ಲಿ ಈ ಒಂದು ಚಿತ್ರದಲ್ಲಿ ನಾವೇನು ನೋಡ್ತಾ ಇದ್ದೀವೋ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯ ಇರ್ತದೆ, ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಪರಿಸ್ಥಿತಿಯನ್ನು ನಾವು ಮಯೋಫಿಯಾ ಅಥವಾ ಸಮೀಪ ದೃಷ್ಟಿದೋಷ ಅಂತೇಳಿ ಕರಿತೇವೆ. ಆವಾಗ ಏನಾಗ್ತದಪ್ಪ ಅಂದರೆ, ವಸ್ತುವಿನ ಪ್ರತಿಬಿಂಬ ರೆಟಿನಾದ ಮೇಲೆ ಬೀಳೋದರ ಬದಲು ರೆಟಿನಾದ ಮುಂಭಾಗದಲ್ಲಿಯೇ ಉಂಟಾಗ್ತಾ ಇರ್ತದೆ, ಆವಾಗ ಅಲ್ಲಿ ದೂರದ ವಸ್ತುಗಳನ್ನು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಅದಕ್ಕೆ ಕಾರಣ ಆಗಿದೆ. ಇದರಲ್ಲಿ ಈ ಕಣ್ಣಿನ ಒಂದು ಇದರಲ್ಲಿ ಸಮೀಪ ದೃಷ್ಟಿದೋಷ ಉಂಟಾಗಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಈ ಮಸೂರದ ವಿಪರೀತ ವಕ್ರತೆ, ಇದರ ವಕ್ರತೆ ಜಾಸ್ತಿ ಆಗಿರ್ತದೆ. ವಕ್ರತೆ ಜಾಸ್ತಿ ಆದಾಗ ಏನಾಗ್ತದೆ, ಪ್ರತಿಬಿಂಬ ರೆಟಿನದ ಮುಂಭಾಗದಲ್ಲಿಯೇ ಉಂಟಾಗ್ತದೆ. ಅದರ ಜೊತೆಗೆ ಕಣ್ಣುಗುಡ್ಡೆ ಸಹಜ ಸ್ಥಿತಿಗಿಂತ ಉದ್ದವಾಗಿರ್ತದೆ, ಇದರ ಲೆಂತ್ ಕೂಡ ಜಾಸ್ತಿ ಇರೋದ್ರಿಂದ ಏನಾಗ್ತದಪ್ಪ ಅಂತಂದರೆ ಸಮೀಪ ದೃಷ್ಟಿಗೆ ಇದಕ್ಕೆ ಕಾರಣ ಆಗ್ತದೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಐದನೇ ಮೇನ್ನಲ್ಲಿ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 5 ಓಮ್ ಮತ್ತು 20 ಓಮ್ ರೋಧವನ್ನು ಹೊಂದಿರುವ ಎರಡು ರೋಧಗಳನ್ನು ಸಮಾಂತರವಾಗಿ ಜೋಡಿಸಿದರೆ 12 ವೋಲ್ಟ್ಸ್ ವಿಭವಾಂತರವಿರುವಂತಹ ವಿದ್ಯುತ್ ಕೋಶಕ್ಕೆ ಸಂಪರ್ಕಿಸಿದೆ. ವಿದ್ಯುತ್ ಮಂಡಲದಲ್ಲಿ ಒಟ್ಟು ರೋಧವನ್ನು ಮತ್ತು ಮಂಡಲದಲ್ಲಿನ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಿ ಅಂತ ಇದೆ. ಸೊ ಈಗ ಇದರಲ್ಲಿ ನೋಡೋಣ, ಇಲ್ಲಿ 5 ಓಮ್ ಮತ್ತು 20 ಓಮ್ ಇರತಕ್ಕಂಥದ್ದು, ಇಲ್ಲಿ ಎರಡು ರೋಧಗಳನ್ನು ಸಮಾಂತರವಾಗಿ ಜೋಡಿಸಿರೋದ್ರಿಂದ 1/R1 + 1/R2 ಅಂತ ಬರ್ಕೊತೀವಿ. 1/R1 ಅಂದರೆ 1/5 ಆಗ್ತದೆ, ಇದು 1/20 ಆಗ್ತದೆ, 1/20 ಆಗ್ತದೆ. ಇವೆರಡುಗಳಿಗೂ ಸಹ ಲಾಸವನ್ನು ತಗೋಬೇಕು, 20 ಲಾಸ ಆಗ್ತದೆ. 5 ರಿಂದ 20 ಭಾಗಿಸಿದ್ರೆ 4 ಬರ್ತದೆ, 4 × 1 ಅದರ ಅಂಶಕ್ಕೆ ಗುಣಿಸಿದ್ರೆ 4 ಆಗುತ್ತೆ. ಇಲ್ಲಿ ಲಾಸಾನೇ 20 ಆಗಿರೋದ್ರಿಂದ ಈ ಅಂಶವನ್ನು ಹಾಗೆ ಬರಿತೀವಿ, 4 + 1 ಆಗ್ತದೆ, = 5/20. 1/RP = 5/20 ಆದಾಗ RP 20/5 ಆಗ್ತದೆ, 5 ರಿಂದ 20 ಭಾಗಿಸಿದ್ರೆ 4 ಓಮ್. ಒಟ್ಟು ಇಲ್ಲಿ ಇದರ ರೆಸಿಸ್ಟೆನ್ಸ್ ಏನಾಗ್ತದಪ್ಪ, ರೋಧ 4 ಓಮ್ ಅಂತ ಬಂತು. ಈಗ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಬೇಕು. ಆ ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಿದರೆ I = V/R, ವಿಭವಾಂತರ ಡಿವೈಡೆಡ್ ಬೈ ರೋಧ ಆಗ್ತದೆ. ವಿಭವಾಂತರ 12 ಇದೆ, ರೋಧ 4 ಇದೆ, 12/4 ಅಂತಂದರೆ 3 ಆಂಪ್ಸ್ನಷ್ಟು ವಿದ್ಯುತ್ ಪ್ರವಾಹ ಆ ಒಂದು ಇದರಲ್ಲಿ ಹರಿತಾ ಇದೆ ಅಂತೇಳಿ ನಾವು ಹೇಳ್ಬೋದು. ಸೊ ಮುಂದಿನ ಪ್ರಶ್ನೆ, 8 ಓಮ್ ರೋಧದಿಂದ ಪ್ರತಿ 2 ಸೆಕೆಂಡಿಗೆ 200 ಜೌಲ್ ಉಷ್ಣ ಶಕ್ತಿ ಉತ್ಪತ್ತಿಯಾಗುತ್ತದೆ, ರೋಧಕದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಈಗ ಈ 8 ಓಮ್ನಿಂದ
ಪ್ರತಿ ಸೆಕೆಂಡಿಗೆ 200 ಜೌಲ್ ಉಷ್ಣ ಶಕ್ತಿ ಉತ್ಪತ್ತಿ ಆಗ್ತಾ ಇದೆ ಅಂತಂದ್ರೆ ಎಚ್ ಅಂತಕ್ಕಂಥದ್ದು 200 ಜೌಲ್ ಆಗ್ತದೆ, ಟಿ ಟೈಮ್ 2 ಸೆಕೆಂಡ್ ಆಗ್ತದೆ. ಸೊ ರೋದ 8 ಹೋಮ್ಸ್ ಇದೆ. ಐ ವಿದ್ಯುತ್ ಅನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಅಂತಕ್ಕಂಥ ಒಂದು ಸೂತ್ರವನ್ನು ಹಾಕೊಂಡ್ರೆ ಎಚ್ ಅಂದ್ರೆ 200, ಐ ಸ್ಕ್ವೇರ್ ಹಾಗೆ ಇರ್ತದೆ 8 × 2. ಸೊ ಇಲ್ಲಿ ಐ ಸ್ಕ್ವೇರ್ ಇಸ್ ಈಕ್ವಲ್ ಟು 200/16 ಆಗ್ತದೆ. 8 × 2 ಅನ್ನು ಗುಣಾಕಾರ ಮಾಡಿ ಈಕ್ವಲ್ಸ್ ಇಂದ ಆ ಕಡೆ ಕಳಿಸಿದ್ರೆ ಛೇದಕ್ಕೆ ಹೋಗ್ತದೆ. 16 ರಿಂದ 200 ಭಾಗಿಸಿದ್ರೆ 12.5 ಬರ್ತದೆ. ಸೊ ಇದಕ್ಕೆ ನಾವು ವರ್ಗಮೂಲವನ್ನು ಕಂಡುಹಿಡಿದ್ರೆ 3.5 ಬರ್ತದೆ. ಐ ಸ್ಕ್ವಯರ್ ಅಂದ್ರೆ 12.5, ಐ ಅಂದ್ರೆ 3.5 ಆಗ್ತದೆ. ಈಗ ಇಲ್ಲಿ ವಿಭವಾಂತರವನ್ನು ಕಂಡುಹಿಡಿಯಬೇಕು. ರೋಧ ಇಂಟು ವಿದ್ಯುತ್ ಪ್ರವಾಹವನ್ನು ಗುಣಿಸ್ಬೇಕು. 8 × 3.5 ಗುಣಿಸಿದ್ರೆ ಒಟ್ಟು 28 ವೋಲ್ಟ್ಸ್ ಅಂತಕ್ಕಂಥದ್ದು ಇದಕ್ಕೆ ನಮಗೆ ಉತ್ತರ ಆಗ್ತದೆ. ಸೊ ಈಗ ಮುಂದಿನ ಪ್ರಶ್ನೆಯನ್ನ ನಾವೀಗ ನೋಡೋಣ. ಇದರಲ್ಲಿ 13ನೇ ಪ್ರಶ್ನೆ, ಸುರುಳಿ ಒಂದನ್ನು ಬ್ಯಾಟರಿ ಮತ್ತು ಪ್ಲಕ್ಕಿ ಜೊತೆಗೆ ಹಾಗೂ ಸುರುಳಿ ಎರಡನ್ನು ಗ್ಯಾಲನೋಮೀಟರ್ ಜೊತೆಗೆ ಸಂಪರ್ಕಿಸಿ ಅವುಗಳನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಪರಸ್ಪರ ಸಮೀಪದಲ್ಲಿ ಇರಿಸಿದೆ. ಪ್ಲಕ್ಕಿ ಕೆ ಅನ್ನು ಮುಚ್ಚಿದಾಗ ಏನಾಗುತ್ತೆ, ಪ್ಲಕ್ಕಿ ಕೆ ಅನ್ನು ತೆರೆದಾಗ ಗ್ಯಾಲನೋಮೀಟರ್ ಅಲ್ಲಿ ನಿಮ್ಮ ವೀಕ್ಷಣೆಯನ್ನ ಬರೆಯಿರಿ ಅಂತ ಇದೆ. ಈ ವೀಕ್ಷಣೆಗೆ ಕಾರಣಗಳನ್ನು ಸಹ ತಿಳಿಸಿ ಅಂತ ಇದೆ. ಸೊ ಪ್ಲಕ್ಕಿಯನ್ನ ನಾವು ಮುಚ್ಚಿದಾಗ ಗ್ಯಾಲನೋಮೀಟರ್ ಅಲ್ಲಿ ಸೂಜಿಯ ಒಂದು ಬದಿಗೆ ವಿಚಲನೆ ಹೊಂದುತ್ತದೆ. ಸೊ ಅಲ್ಲಿ ದಿಕ್ಪಲಟ ಆಗ್ತದೆ. ಸೊ ಹಾಗಾಗಿ ಅದು ಒಂದು ಬದಿಗೆ ದಿಕ್ಪಲಟ ಆಗಿ ಮತ್ತೆ ವಾಪಸ್ ಶೂನ್ಯಕ್ಕೆ ಬರ್ತದೆ. ಹಾಗಾಗಿ ಸುರುಳಿ ಎರಡರಲ್ಲಿ ಕ್ಷಣಿಕ ವಿದ್ಯುತ್ ಪ್ರವಾಹ ಉತ್ಪತ್ತಿ ಆಗ್ತದೆ. ಸೊ ನೋಡ್ರಿ, ಇದರಲ್ಲಿ ನಾವು ಕರೆಂಟ್ ಅನ್ನ ಹರಿಸ್ತಕ್ಕಂಥದ್ದು ಸುರುಳಿ ಒಂದರಲ್ಲಿ, ಆವಾಗ ಸುರುಳಿ ಎರಡರಲ್ಲಿ ಈ ಒಂದು ಗ್ಯಾಲನೋಮೀಟರ್ ಅಲ್ಲಿ ದಿಕ್ಪಲಟ ಆಗ್ತದೆ. ಸೊ ಹಾಗಾಗಿ ಕೀ ಹಾಕಿದ್ದಾಗ ಹಾಕಿ ತೆಗೆದ ತಕ್ಷಣ ಹಾಕಿದಾಗ ಏನಾಗ್ತದೆ, ಇದರಲ್ಲಿ ದಿಕ್ಪಲಟ ಆಗಿ ವಾಪಸ್ ಜೀರೋಗೆ ಬಂದು ನಿಂತ್ಕೊಂತದೆ. ಇನ್ನು ಪ್ಲಕ್ಕಿ ಎರಡನ್ನು ತೆರೆದಾಗಲೂ ಸಹ ಆ ಸೂಜಿ ಇಲ್ಲಿ ಏನಾಗ್ತದಪ್ಪ, ಸೊ ಇದರಲ್ಲಿ ಗ್ಯಾಲನೋಮೀಟರ್ದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಅದು ಚಲಿಸ್ತದೆ. ಹಾಗಾಗಿ ವಿರುದ್ಧ ದಿಕ್ಕಿನಲ್ಲಿ ವಿದ್ಯುತ್ ಪ್ರವಾಹ ಆಗಿದೆ. ಹಾಕಿದಾಗ ಯಾವ ದಿಕ್ಕಿನಲ್ಲಿ ವಿದ್ಯುತ್ ಪ್ರವಾಹ ಅರಿತು, ತೆಗೆದಾಗ ಅದರ ವಿರುದ್ಧ ದಿಕ್ಕಿನಲ್ಲಿ ವಿದ್ಯುತ್ ಪ್ರವಾಹ ಅರಿತು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನವುಗಳ ಕಾರ್ಯಗಳನ್ನು ಬರೆಯಿರಿ ಅಂತ ಇದೆ. ಭೂ ಸಂಪರ್ಕ ತಂತಿ. ಸೊ ಈ ಭೂ ಸಂಪರ್ಕ ತಂತಿಯನ್ನು, ಸೊ ಮನೆಗಳಲ್ಲಿ ಗ್ರೌಂಡಿಂಗ್ ವೈರ್ ಅಂತ ನಾವು ಕರಿತೇವೆ. ಅಂದರೆ ಯಾವುದೇ ಒಂದು ಉಪಕರಣವನ್ನು, ಆ ಉಪಕರಣದಲ್ಲಿ ಏನಾದರೂ ವಿದ್ಯುತ್ ಪ್ರವಾಹ ಅದರ ಬಾಡಿಗೆ ಹರಿತಾ ಇದ್ರೆ ಅದನ್ನು ಮುಟ್ಟಿದಾಗ ನಮಗೆ ವಿದ್ಯುತ್ ಟಚ್ ಹರಿಬಾರ್ದು ನಮ್ಮ ಬಾಡಿಯ ಮುಖಾಂತರ ಅಂತೇಳಿ, ಅದನ್ನು ತಪ್ಪಿಸೋದಕ್ಕೋಸ್ಕರ ಒಂದು ತಂತಿಯನ್ನು ಹಾಕಿರ್ತಾರೆ, ಭೂ ಸಂಪರ್ಕ ತಂತಿ ಅಂತ. ಅದನ್ನು ಮನೆಗಳಲ್ಲಿ ಏನು ಮಾಡಿರ್ತಾರಪ್ಪ ಅಂತಂದರೆ, ಅದನ್ನು ಗ್ರೌಂಡಿಂಗ್ ಮಾಡಿಬಿಟ್ಟು ಆ ವೈರನ್ನು ತಗೊಂಬಂದ್ಬಿಟ್ಟು ನಾವು ಯಾವ ಒಂದು ಉಪಕರಣ ಬಳಸ್ತೀವೋ ಅದಕ್ಕೆ ಒಂದು ವೈರನ್ನು ಅದನ್ನು ಗ್ರೌಂಡಿಂಗಿಗೆ ಕನೆಕ್ಷನನ್ನು ಮಾಡಿರ್ತಾರೆ. ಇದರಿಂದ ಕರೆಂಟು ಯಾವುದೇ ಕಾರಣಕ್ಕೂ ಸಹ ನಮಗೆ ಆ ವಿದ್ಯುತ್ ಉಪಕರಣಗಳನ್ನು ಮುಟ್ಟಿದಾಗ ಕರೆಂಟ್ ಹೊಡೆಯೋದಿಲ್ಲ. ಸೊ ಅದು ಭೂ ಸಂಪರ್ಕ ತಂತಿ. ಲೋಹದ ಮೇಲ್ಮೈಯನ್ನು ಹೊಂದಿರುವಂತಹ ಉಪಕರಣಗಳಲ್ಲಿ ವಿದ್ಯುತ್ ಸೋರಿಕೆ ಉಂಟಾದರೆ ನಮಗೇನು ತೊಂದರೆ ಆಗಬಾರದು ಅನ್ನೋದಕ್ಕೋಸ್ಕರ ವಿದ್ಯುತ್ ಆಘಾತ ಆಗದಂತೆ ರಕ್ಷಣೆಯನ್ನು ಇದು ಮಾಡ್ತದೆ. ಇನ್ನೊಂದು ವಿದ್ಯುತ್ ಫ್ಯೂಸ್. ಸೊ ಈ ಫ್ಯೂಸನ್ನು ನೋಡಿದಿರಿ, ಮೀಟರ್ನ ಜೊತೆಗೆ ಇಲ್ಲಿ ವಿದ್ಯುತ್ ಫ್ಯೂಸ್, ಈ ಒಂದು ಏನು ಪಿಂಗಾಣಿ ಇರ್ತದೆ ಇದರಲ್ಲಿ ಹಾಕಿರ್ತಾರೆ. ಈ ವಿದ್ಯುತ್ ಫ್ಯೂಸ್ ಏನು ಕೆಲಸವನ್ನು ಮಾಡ್ತದಪ್ಪ ಅಂತಂದರೆ, ಅತಿ ಹೆಚ್ಚು ವಿದ್ಯುತ್ ಏನಾದರೂ ಉರಿದ್ರೆ, ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ವಿದ್ಯುತ್ ವಿದ್ಯುತ್ ಮಂಡಲದಲ್ಲಿ ಹಾರಿದರೆ ಈ ಫ್ಯೂಸ್ ತಂತಿ ಅದು ಕರಗಿ ಸಂಪರ್ಕವನ್ನು ಕಡಿತಗೊಳಿಸ್ತದೆ. ಹೆಚ್ಚಿನ ವಿದ್ಯುತ್ ಹರಿದ ತಕ್ಷಣ ಅಲ್ಲಿ ರೋಧ ಜಾಸ್ತಿಯಾಗಿ ಅದರ ಹೀಟಾಗಿ ಅದು ಕರಗಿ ಹೋಗ್ತದೆ. ಆವಾಗ ಆ ಒಳಗಡೆ ಮನೆ ಒಳಗಡೆ ಇರತಕ್ಕಂತಹ ಉಪಕರಣಗಳು ಯಾವುದೂ ಸಹ ಹಾನಿ ಆಗದಾಗೆ ರಕ್ಷಣೆಯನ್ನು ಮಾಡ್ತದೆ. ಇದು ಈ ಒಂದು ಫ್ಯೂಸ್ನ ಕಾರ್ಯ ಆಗಿದೆ. ಮುಂದಿನ ಒಂದು ಭಾಗ ಬಿನಲ್ಲಿ ರಸಾಯನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ 6ನೇ ಮೇನ್ನಲ್ಲಿ ಇರ್ತಕ್ಕಂಥದ್ದು ಒಂದು ಅಂಕದ ಪ್ರಶ್ನೆಗಳನ್ನು ನೋಡ್ತೇವೆ. ಕೆಳಗಿನವುಗಳಲ್ಲಿ ತಟಸ್ಥೀಕರಣ ಕ್ರಿಯೆಯನ್ನು ಪ್ರತಿನಿಧಿಸುವ ಸಮೀಕರಣ ಯಾವುದು ಅಂತ ಕೇಳಿದರೆ, ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ, ಸೋಡಿಯಂ ಕ್ಲೋರೈಡ್ ಪ್ಲಸ್ ನೀರು, ಬೇರಿಯಂ ಕ್ಲೋರೈಡ್ ಸಲ್ಫ್ಯೂರಿಕ್ ಆಮ್ಲ, ಬೇರಿಯಂ ಸಲ್ಫೇಟ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ, ಮ್ಯಾಂಗನೀಸ್ ಡೈಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲ, ಮ್ಯಾಂಗನೀಸ್ ಕ್ಲೋರೈಡ್ ನೀರು ಪ್ಲಸ್ ಕ್ಲೋರಿನ್, ಬೆಳ್ಳಿಯ ನೈಟ್ರೇಟ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ, ಬೆಳ್ಳಿಯ ಕ್ಲೋರೈಡ್ ಮತ್ತು ನೈಟ್ರಿಕ್ ಆಮ್ಲ. ಸೊ ಇಲ್ಲಿ ತಟಸ್ಥೀಕರಣ ಕ್ರಿಯೆ ಆಗಬೇಕು ಅಂತಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಸೇರಿಸಿದಾಗ ಅಲ್ಲಿ ಲವಣ ಮತ್ತು ನೀರು ಎರಡು ಸಹ ಬಿಡುಗಡೆ ಆಗಬೇಕು. ಹಾಗಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹಾಕಿದಾಗ ಇಲ್ಲಿ ಸೋಡಿಯಂ ಕ್ಲೋರೈಡ್, ಲವಣ ಮತ್ತು ನೀರು ಎರಡು ಸಹ ಉತ್ಪತ್ತಿಯಾಗಿದೆ. ಈ ಕ್ರಿಯೆಯನ್ನು ನಾವು ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ.
ಇನ್ನು ಧಾತುಗಳ ಗುಣಗಳು, ಅವುಗಳ ಪರಮಾಣು ಸಂಖ್ಯೆ, ಆವರ್ತನೀಯ ಪುನರಾವರ್ತನೆಗಳು, ಈ ನಿಯಮವನ್ನು ಪ್ರತಿಪಾದಿಸಿದವರು ಯಾರು ಅಂತ ಇದೆ, ಹೆನ್ರಿ ಮೋಸ್ಲೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇವರೇ ಹೆನ್ರಿ ಮೋಸ್ಲೆ, ಇವರು ಈ ಒಂದು ನಿಯಮವನ್ನು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುವ ವಸ್ತು, ಕೆಂಪು ಲಿಟ್ಮಸ್ಸು ನೀಲಿ ಬಣ್ಣಕ್ಕೆ ಬದಲಾಯಿಸಬೇಕು ಅಂತಂದರೆ ಅದೇನಾಗಿರಬೇಕು, ಪ್ರತ್ಯಾಮ್ಲ ಆಗಿರಬೇಕು. ಇಲ್ಲಿ KOH ದ್ರಾವಣ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ಇಲ್ಲಿ ಆಪ್ಷನ್ಗಳು ಬಿಟ್ಟೋಗಿದೆ, ಆಪ್ಷನ್ ಎ ಅಂತಕ್ಕಂಥದ್ದು KOH ದ್ರಾವಣ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ, ಇವು ಸಹ ಒಂದು ಅಂಕಕ್ಕೆ ಇರತಕ್ಕಂತಹ ಪ್ರಶ್ನೆ. C2H5COOH ನ ಅಣುವಿನ ರಚನೆಯಲ್ಲಿರುವ ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆಯನ್ನು ತಿಳಿಸಿ ಅಂತ ಇದೆ. ಸೊ ಇದರ ಒಂದು ಅಣುವಿನ ರಚನೆಯಲ್ಲಿರ್ತಕ್ಕಂಥದ್ದನ್ನು ನಾವು ನೋಡಿದಾಗ ಇಲ್ಲಿ ಸ್ಟ್ರಕ್ಚರಲ್ ಫಾರ್ಮುಲಾ ಇದೆ. ಇಲ್ಲಿ ಏಕಬಂಧಗಳನ್ನು ಎಣಿಸಿದರೆ 1, 2, 3, 4 ಮೊದಲನೇ ಸೀನಲ್ಲಿ, ಆಮೇಲೆ ಇದರಲ್ಲಿ 3, 4, 3, 7 8 ಏಕಬಂಧಗಳಿದ್ದಾವೆ, 1 ಮಾತ್ರ ದ್ವಿಬಂಧ ಇದೆ. ಹಾಗಾಗಿ ಇಲ್ಲಿ ಏಕಬಂಧಗಳು 8, ದ್ವಿಬಂಧ 1 ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಮುಂದಿನ ಪ್ರಶ್ನೆ, ಮೀಥೇನ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಬರೆಯಿರಿ ಅಂತ ಇದೆ. ಸೊ ಮೀಥೇನ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಈ ರೀತಿ ಇರ್ತದೆ, ಸಿ ಅಂತಕ್ಕಂಥದ್ದು ಜೊತೆಗೆ ಇಲ್ಲಿ ಎಚ್ ಅಂತಕ್ಕಂತಹ ಹೈಡ್ರೋಜನ್ ಏನು ಶೇರ್ ಮಾಡ್ಕೊಂಡಿರ್ತದೋ ಅದು ಈ ಎಲೆಕ್ಟ್ರಾನ್ಗಳನ್ನು ಇಲ್ಲಿ ಎರಡೂ ಸಹ, ಒಂದು ಸಿದು ಒಂದು ಹೈಡ್ರೋಜನ್ದು, ಒಂದು ಕಾರ್ಬನ್ ಮತ್ತು ಹೈಡ್ರೋಜನ್ ಎಲೆಕ್ಟ್ರಾನ್ಗಳು ಇಲ್ಲಿರ್ತವೆ, ಇದು ಎಲೆಕ್ಟ್ರಾನ್ ಚುಕ್ಕಿ ರಚನೆ. ಮುಂದಿನ ಪ್ರಶ್ನೆ, ನೀರಿನ ವಿದ್ಯುತ್ ವಿಭಜನೆಯನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ ಅಂತ ಇದೆ. ಸೊ ಆ ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ, ಈ ಚಿತ್ರವನ್ನು ನೀವು ಬರೆಯಬೇಕು. ಇದರಲ್ಲಿ ಏನೇನಿದೆ, ಯಾವ್ಯಾವ ಭಾಗಗಳನ್ನು ಗುರುತಿಸಬೇಕು ಅಂತಕ್ಕಂಥದ್ದು ಇದೆಯೋ ಈ ಭಾಗಗಳನ್ನು ಇಲ್ಲಿ ಗುರುತಿಸಲಾಗಿದೆ. ಈ ಚಿತ್ರವನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ. ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡೋಣ, 2 ಅಂಕದ ಪ್ರಶ್ನೆಗಳು. ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಅರಳಿದ ಸುಣ್ಣ ಉಂಟಾಗ್ತದೆ, ಈ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು ಅಂತ ಕೇಳಿದರೆ, ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಸಹ ಬರೆಯಿರಿ ಅಂತ ಕೇಳಿದರೆ, ಇಲ್ಲಿ ಸಂಯೋಗ ಕ್ರಿಯೆ ಉಂಟಾಗ್ತದೆ. ಕ್ಯಾಲ್ಸಿಯಂ ಆಕ್ಸೈಡನ್ನು ನೀರಿನೊಂದಿಗೆ ವರ್ತಿಸಿದಾಗ ಅರಳಿದ ಸುಣ್ಣ ಉಂಟಾದಾಗ ಆ ಕ್ರಿಯೆಯನ್ನು ಇಲ್ಲಿ ಸಂಯೋಗ ಕ್ರಿಯೆ ಅಂತೇಳಿ ನಾವು ಕರಿತೇವೆ. ಇದರಲ್ಲಿ ಉಷ್ಣ ಬಿಡುಗಡೆ ಆಗೋದ್ರಿಂದ ಈ ಕ್ರಿಯೆಯನ್ನು ನಾವು ಬಹಿರುಷ್ಣಕ ರಾಸಾಯನಿಕ ಕ್ರಿಯೆ ಅಂತೇಳಿ ಕರಿತೇವೆ. ಮತ್ತು ಇದಕ್ಕೆ ರಾಸಾಯನಿಕ ಸಮೀಕರಣ ಇಲ್ಲಿ CaO+H2O ಇಸ್ ಗಿವ್ಸ್ ರೈಸ್ ಟು CaOH2, ಮತ್ತು ಇಲ್ಲಿ ಉಷ್ಣ ಬಿಡುಗಡೆ ಆಗ್ತಾ ಇದೆ. ಸೊ ಹೀಗಾಗಿ ಇಲ್ಲಿ ಎರಡು ವಸ್ತುಗಳು ಸೇರಿಕೊಂಡು ಒಂದು ವಸ್ತುವನ್ನು ಉಂಟು ಮಾಡ್ತಾ ಇರೋದ್ರಿಂದ ಇದನ್ನು ನಾವು ಸಂಯೋಗ ಕ್ರಿಯೆ ಅಂತ ಕರಿತಾ ಇದ್ದೇವೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ, ಚೆಲುವೆ ಪುಡಿಯ ರಾಸಾಯನಿಕ ಹೆಸರೇನು, ಇದರ ಯಾವುದಾದರೂ ಎರಡು ಉಪಯೋಗಗಳನ್ನು ತಿಳಿಸಿ ಅಂತ ಇದೆ. ಸೊ ಇದು ಚೆಲುವೆ ಪುಡಿ, ನೀವೆಲ್ಲರೂ ಮನೆಗಳಲ್ಲಿ ನೋಡಿರ್ಬೋದು, ಬ್ಲೀಚಿಂಗ್ ಪೌಡರ್ನ ಬಳಸ್ತಾರೆ, ನೀರಿನ ಶುದ್ಧೀಕರಣಕ್ಕೋಸ್ಕರ ಬಳಸ್ತಾರೆ, ಜೊತೆಗೆ ಬಾತ್ರೂಮನ್ನು ಕ್ಲೀನ್ ಮಾಡಲಿಕ್ಕೂ ಸಹ ಇದನ್ನು ಬಳಸ್ತಾರೆ. ಚೆಲುವೆ ಪುಡಿಯ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತಕ್ಕಂಥದ್ದು ಇದರ ರಾಸಾಯನಿಕ ಹೆಸರು. ಈ ಸೂತ್ರವು ಸಹ ಇಲ್ಲೇ ಇದೆ, CaClO2 ಅಂತೇಳಿ. ಸೊ ಇದನ್ನು ಬಟ್ಟೆ ಕಾರ್ಖಾನೆಗಳಲ್ಲಿ ಹತ್ತಿ ಮತ್ತು ನಾರನ್ನು ಕ್ಲೀನ್ ಶುಭ್ರ ಮಾಡಲಿಕ್ಕೋಸ್ಕರ ಬಳಸ್ತಾರೆ, ಮತ್ತು ಕಾಗದದ ಕಾರ್ಖಾನೆಯಲ್ಲಿ ಮರದ ತಿರುಳಿಗೆ ಬಿಳುಪನ್ನು ನೀಡಲಿಕ್ಕೆ, ಅಲ್ಲಿರ್ತಕ್ಕಂಥ ಕೊಳೆ ಹೊರಟೋಗಿ ಬಿಳುಪನ್ನು ನೀಡಲಿಕ್ಕೆ ಬಳಸ್ತಾರೆ. ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಗೆ ಬಿಳುಪನ್ನು ನೀಡಲಿಕ್ಕೂ ಸಹ ಬ್ಲೀಚಿಂಗ್ ಪೌಡರ್ನ ಬಳಸ್ತಾರೆ. ಮತ್ತು ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲಿಕ್ಕೆ, ಶುದ್ಧೀಕರಣ ಮಾಡಲಿಕ್ಕೂ ಸಹ ಇದನ್ನು ಬಳಸ್ತಾರೆ. ಮುಂದಿನ ಪ್ರಶ್ನೆ ಅಥವಾ ಪ್ರಶ್ನೆ ಇದೆ, ಪ್ರಬಲ ಆಮ್ಲ ಎಂದರೇನು ಅಂತ ಇದೆ. ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲುಗಳಲ್ಲಿರುವ ಆಮ್ಲವನ್ನು ಹೆಸರಿಸಿ. ತುರಿಕೆ ಸೊಪ್ಪನ್ನ ಕೈಗೆ ಮುಟ್ಟಿಸ್ಕೊಂಡ್ರೆ ಅದು ಕಡಿತ ಉಂಟಾಗ್ತದೆ, ಅಲ್ಲಿ ಯಾವ ಆಮ್ಲ ಇರ್ತದೆ ಅಂತ ಕೇಳಿದರೆ, ಪ್ರಬಲ ಆಮ್ಲ ಅಂತಂದರೆ ಏಕಮಾನ ಗಾತ್ರದಲ್ಲಿ ಹೆಚ್ಚಿನ ಪ್ರಮಾಣದ ಹೈಡ್ರೋಜನ್ ಅಯಾನುಗಳನ್ನು ಹೊಂದಿರುವ ಆಮ್ಲವೇ ಪ್ರಬಲ ಆಮ್ಲ. ಏಕಮಾನ ಗಾತ್ರ ಅಂದರೆ ಈಗ 100 ml ಅಂತ ತಗೊಂತೀವಿ, 100 ml H+ ಅಯಾನುಗಳು ಎಷ್ಟು ಹೆಚ್ಚಿಗೆ ಇರ್ತವೋ ಅದು ಪ್ರಬಲತೆಯನ್ನು ತೋರಿಸ್ತಾ ಹೋಗ್ತದೆ. ಕೆಲವರಲ್ಲಿ ಕಡಿಮೆ ಇರ್ಬೋದು, ಕೆಲವರಲ್ಲಿ ಜಾಸ್ತಿ ಇರ್ಬೋದು. ಹಾಗಾಗಿ ಹೆಚ್ಚು ಅಯಾನುಗಳನ್ನು H+ ಅಯಾನು ಹೊಂದಿದ್ರೆ ಅದನ್ನು ಪ್ರಬಲ ಆಮ್ಲ ಅಂತೇಳಿ ಕರಿತೇವೆ. ಇನ್ನು ಈ ತುರಿಕೆ ಗಿಡದ ಎಲೆಗಳಲ್ಲಿ ಇರ್ತಕ್ಕಂತಹ ಆಮ್ಲ ಮೆಥನಾಯಿಕ್ ಆಮ್ಲ. ಆ ಮೆಥನಾಯಿಕ್ ಆಮ್ಲ ಇರೋದ್ರಿಂದಲೇ ನಮಗೆ ಕೈ ಚರ್ಮ ಕಡಿತ ಉಂಟಾಗ್ತದೆ. ಸೊ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ, ಕಾರಣ ಕೊಡಿ. ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿದೆ ಅಂತ ಇದೆ. ಸೊ ಈಗ ನಾವು ಕಾರಣವನ್ನು ನೋಡಿದಾಗ ಇದು ಅಯಾನಿಕ್ ಸಂಯುಕ್ತಗಳು ಇರ್ತಕ್ಕಂಥದ್ದು. ಇವು ಏನಾಗಿರ್ತವಪ್ಪ ಅಂತಂದರೆ ಇದರಲ್ಲಿ
ಬಂಧಗಳು ಬಹಳ ಹತ್ತಿರ ಹತ್ತಿರ ಅಯಾನಿಕ್ ಸಂಯುಕ್ತಗಳಲ್ಲಿ ಅಯಾನುಗಳು ಬಹಳ ಹತ್ತಿರದಿಂದ ಜೋಡಣೆ ಹೊಂದಿರ್ತವೆ, ಹತ್ತಿರಕ್ಕೆ ಯಾವುದೇ ರೀತಿಯ ಗ್ಯಾಪ್ಗಳು ಅವುಗಳಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ಇದನ್ನು ಹೊಡೆಯಲಿಕ್ಕೆ ಅತಿ ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇದೆ. ಇದರ ಜೊತೆಗೆ ಇವುಗಳು ಬಹಳಷ್ಟು ಹತ್ತಿರ ಹತ್ತಿರ ಜೋಡಿಸ್ಕೊಂಡಿರೋದ್ರಿಂದ ಇವುಗಳಲ್ಲಿ ಆಕರ್ಷಣೆಯೂ ಸಹ ಸ್ನಾಯುವಿದ್ಯುತ್ತಿನ ಆಕರ್ಷಣೆ ಬಂಧದಿಂದ ಕೂಡಿರ್ತವೆ. ಜೊತೆಗೆ ಇವು ಅತಿ ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುವನ್ನು ಹೊಂದಿರ್ತವೆ. ಇನ್ನು ಅಯಾನಿಕ್ ಸಂಯುಕ್ತಗಳು ಘನಸ್ಥಿತಿಯಲ್ಲಿ ವಿದ್ಯುತ್ ಅವಾಹಕಗಳು ಯಾಕೆ ಅಂತ ಕೇಳಿದರೆ, ಅಯಾನಿಕ್ ಸಂಯುಕ್ತಗಳು ಘನಸ್ಥಿತಿಯಲ್ಲಿದ್ದಾಗ ಧನ ಮತ್ತು ಋಣ ಅಯಾನುಗಳ ನಡುವೆ ಪ್ರಬಲ ಆಕರ್ಷಣ ಬಲ ಇದ್ದು ಅವು ಕಠಿಣವಾಗಿರ್ತವೆ, ಆದ್ದರಿಂದ ಅಯಾನುಗಳ ಚಲನೆ ಸಾಧ್ಯ ಆಗೋದಿಲ್ಲ. ಸೊ ಆದ್ದರಿಂದ ಇವು ವಿದ್ಯುತ್ಗೆ ಅವಾಹಕಗಳಾಗಿರ್ತವೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇದು 3 ಅಂಕದ ಪ್ರಶ್ನೆ. ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ ಅಂತ ಇದೆ. ಅದರ ಜೊತೆಗೆ ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಇದು ಈ ಚಿತ್ರ. ಇಲ್ಲಿ ಲೋಹದ ಚೂರು ಮತ್ತು ವಿತರಣಾ ನಳಿಕೆ ಎರಡನ್ನೂ ಸಹ ಇಲ್ಲಿ ಭಾಗಗಳನ್ನು ಗುರುತಾಗಿದೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಚಿತ್ರ, ಹಾಗಾಗಿ ಈ ಚಿತ್ರವನ್ನು ಪ್ರಾಕ್ಟೀಸನ್ನು ಮಾಡಿರಿ. 4 ಧಾತುಗಳ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಈ ಧಾತುಗಳನ್ನು ಅವುಗಳ ವಿದ್ಯುತ್ ಧನೀಯತೆಯ ಏರಿಕೆ ಕ್ರಮದಲ್ಲಿ ಬರೆಯಿರಿ ಮತ್ತು ಕಾರಣವನ್ನು ಕೊಡಿ ಅಂತ ಇದೆ. ಸೊ ಇಲ್ಲಿ ಧಾತುಗಳು ಸೋಡಿಯಮ್ಮು, ಸಲ್ಫರು, ಅಲ್ಯೂಮಿನಿಯಮ್ಮು ಮತ್ತು ಪೊಟ್ಯಾಷಿಯಂ ಇಷ್ಟನ್ನು ಸಹ ಕೊಟ್ಟಿದ್ದಾರೆ. ಸೊ ಈ ಧಾತುಗಳ ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಏನಾಗ್ತಾ ಹೋಗ್ತದೆ, ವಿದ್ಯುತ್ ಧನೀಯತೆ ಇಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ. ಈಗ ಇಲ್ಲಿ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ನಾವು ನೋಡ್ತಾ ಹೋಗೋಣ. ಸೋಡಿಯಂ 2 8 ಹೊಂದಿದೆ. ಸೊ ಇಲ್ಲಿ ಗುಂಪು 1 ಆಗಿದೆ. ಇದರಲ್ಲಿ ಸಲ್ಫರ್ನ ನೋಡಿದಾಗ ಇಲ್ಲಿ 16, ಅಲ್ಯೂಮಿನಿಯಂ ಅನ್ನು ನೋಡಿದಾಗ 3, ಪೊಟ್ಯಾಷಿಯಂ ಅನ್ನು ನೋಡಿದಾಗ 1 ಇದೆ. ಹಾಗಾಗಿ ಇಲ್ಲಿ ಆವರ್ತವನ್ನು ನಾವು ನೋಡಿದಾಗ ಇಲ್ಲಿ 3 3 ಮತ್ತು 4 ಆವರ್ತ ಕೋಷ್ಟಗಳಲ್ಲಿ ಈ ಧಾತುಗಳ ಜೋಡಣೆಯನ್ನು ನಾವು ನೋಡಿದಾಗ ಈ ರೀತಿ ಇರ್ತದೆ. ಇಲ್ಲಿ ಸೋಡಿಯಂ ಇರ್ತದೆ, ಅದರ ಕೆಳಗಡೆ ಪೊಟ್ಯಾಷಿಯಂ ಇರ್ತದೆ, ಅಲ್ಯೂಮಿನಿಯಂ ಇಲ್ಲಿ ಬರ್ತದೆ, ಸೊ ಇಲ್ಲಿ ಸಲ್ಫರ್ ಇಲ್ಲಿ ಬರ್ತದೆ. ಸೊ ಈ ರೀತಿ ನಾವು ಇಲ್ಲಿ ಏರಿಕೆ ಕ್ರಮದಲ್ಲಿ ಇದನ್ನು ಬರೆದಿದ್ದೇವೆ. ಬೆಳ್ಳಿಯ ಕ್ಲೋರೈಡನ್ನು ಸೂರ್ಯನ ಬೆಳಕಿಗೆ ತೆರೆದಿಟ್ಟಾಗ ಬೂದು ಬಣ್ಣಕ್ಕೆ ತಿರುಗುತ್ತದೆ, ಏಕೆ ಅಂತ ಕೇಳಿದರೆ, ಮತ್ತು ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಮತ್ತು ಈ ಕ್ರಿಯೆಯ ವಿಧವನ್ನು ತಿಳಿಸಿ. ಸೊ ಬೆಳಕು ಬೆಳ್ಳಿಯ ಕ್ಲೋರೈಡನ್ನು ಬೆಳ್ಳಿ ಮತ್ತು ಕ್ಲೋರಿನ್ ಆಗಿ ವಿಭಜನೆಯನ್ನು ಮಾಡ್ತದೆ. ಆದ್ದರಿಂದ ಬೆಳ್ಳಿಯ ಕ್ಲೋರೈಡನ್ನು ಸೂರ್ಯನ ಬೆಳಕಿಗೆ ತೆರೆದಿಟ್ಟಾಗ ಅದು ಬೂದು ಬಣ್ಣಕ್ಕೆ ತಿರುಗ್ತದೆ. ಇದಕ್ಕೆ ರಾಸಾಯನಿಕ ಸಮೀಕರಣ 2AgCl gives rise to 2Ag+Cl2 ಆಗಿ ವಿಭಜನೆಯನ್ನು ಹೊಂದುತ್ತದೆ. ಸೊ ಈ ಕ್ರಿಯೆಯ ವಿಧ ಅಂತಂದರೆ ಬೆಳಕಿನ ವಿಭಜನೆ ಕ್ರಿಯೆ, ವಿಭಜನ ಕ್ರಿಯೆ ಅಂತ ಕರಿತೇವೆ, ಅಥವಾ ಬರೀ ವಿಭಜನ ಕ್ರಿಯೆ ಅಂತಲೂ ಸಹ ಇದನ್ನು ಕರಿತೇವೆ. ಇಲ್ಲಿ ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಕಬ್ಬಿಣದ ಮಳೆಯನ್ನು ಮುಳುಗಿಸಿಟ್ಟಾಗ ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣ ಬದಲಾಗುತ್ತದೆ, ಏಕೆ ಅಂತೇಳಿ ಕೊಟ್ಟಿದ್ದಾರೆ. ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತೇಳಿ. ಸೊ ಕಬ್ಬಿಣದ ಮಳೆಯನ್ನು ಮುಳುಗಿಸಿಟ್ಟಾಗ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಬದಲಾವಣೆ ಇಲ್ಲಿ ನೋಡ್ತೇವೆ. ಸೊ ಮೊದಲಿಗೆ ಕಬ್ಬಿಣದ ಈ ರೀತಿ ಇರ್ತದೆ. ಸೊ ಕಬ್ಬಿಣದ ಮಳೆಯನ್ನು ಮುಳುಗಿಸಿಟ್ಟ ಸ್ವಲ್ಪ ಸಮಯದ ನಂತರ ಏನಾಗ್ತದಪ್ಪ ಅಂದರೆ ಕಬ್ಬಿಣದ ಮಳೆಯ ಸುತ್ತಲೂ ಸಹ ಕಂದು ಬಣ್ಣದ ಇಲ್ಲಿ ದ್ರಾವಣ ಇದು ಉಂಟಾಗಿರ್ತದೆ. ಕಬ್ಬಿಣದ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸೋದ್ರಿಂದ ಕಬ್ಬಿಣದ ಮಳೆಯ ಸುತ್ತಲೂ ಸಹ ತಾಮ್ರದ ಸಲ್ಫೇಟ್ ತಾಮ್ರ ಅಲ್ಲಿ ಅದು ಉಂಟಾಗಿರ್ತದೆ. ಆದ್ದರಿಂದ ಇದರ ಜೊತೆಗೆ ತಾಮ್ರದ ಸಲ್ಫೇಟ್ ದ್ರಾವಣವೂ ಸಹ ಏನಾಗ್ತದೆ, ಬಣ್ಣದಲ್ಲಿ ಬದಲಾವಣೆಯನ್ನು ಆಗ್ತದೆ. ಸೊ ಈ ಒಂದು ಕ್ರಿಯೆಗೆ ರಾಸಾಯನಿಕ ಸಮೀಕರಣ Fe+CuSO4 ಗಿವ್ಸ್ ರೈಸ್ ಟು ಇವೆರಡರ ನಡುವೆ ರಿಯಾಕ್ಷನ್ ಆಗಿ Fe ಸಲ್ಫೇಟನ್ನು ಅದೇನಾಗ್ತದೆ ಬೇರೆ ಮಾಡ್ತದೆ, ಹಾಗಾಗಿ ಇದರಲ್ಲಿ ಬಣ್ಣ ಬದಲಾವಣೆ ಆಗ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಇದು 4 ಅಂಕದ ಪ್ರಶ್ನೆ. ಎಥೆನಾಲನ್ನು ಎಥನೋಯಿಕ್ ಆಮ್ಲವಾಗಿ ಪರಿವರ್ತಿಸುವುದು ಉತ್ಕರ್ಷಣ ಕ್ರಿಯೆಯಾಗಿದೆ, ಏಕೆ ಅಂತ ಕೇಳಿದರೆ, ಸೊ ಈ ಕ್ರಿಯೆಯಲ್ಲಿ ಆಕ್ಸಿಜನನ್ನು ಸೇರಿಸಿ ಎಥನಾಲನ್ನು ಎಥನೋಯಿಕ್ ಆಮ್ಲವಾಗಿ ಪರಿವರ್ತಿಸೋದ್ರಿಂದ ಇದು ಉತ್ಕರ್ಷಣ ಕ್ರಿಯೆಯಾಗಿದೆ ಅಂತ ನಾವು ಹೇಳ್ಬೋದು. ಅದರಲ್ಲಿ ಬಿ, ರಚನಾ ಸಮಾಂಗಿಗಳು ಎಂದರೇನು, ಬ್ಯೂಟೇನ್ನ ರಚನಾ ಸಮಾಂಗಿಗಳನ್ನು ಬರೆಯಿರಿ ಅಂತ ಕೇಳಿದರೆ, ಸೊ ಇಲ್ಲಿ ಒಂದೇ ಅಣುಸೂತ್ರವನ್ನು ಹೊಂದಿದ್ದು ಆದರೆ ಬೇರೆ ಬೇರೆ ರಚನೆಯನ್ನು ಹೊಂದಿರತಕ್ಕಂತಹ ಸಂಯುಕ್ತಗಳನ್ನು ನಾವು ರಚನಾ ಸಮಾಂಗಿಗಳು ಅಂತೇಳಿ ನಾವು ಕರಿತೇವೆ. ಈಗ ಇಲ್ಲಿ ಸಾಮಾನ್ಯ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ ಇದೆ. ಸೊ ಇದು
ಬ್ಯೂಟೇನ್, ಇದರಲ್ಲೂ ಸಹ ಸಿ ಫೋರ್ ಇಲ್ಲಿ ಎಚ್ ಟೆನ್ ಇದೆ, ಇದರಲ್ಲೂ ಸಹ ಸಿ ಫೋರ್ ಎಚ್ ಟೆನ್ ಇರ್ತದೆ, ಅದರ ರಚನೆಯಲ್ಲಿ ಮಾತ್ರ ಏನಾಗಿರ್ತದೆ ಬೇರೆ ಆಗಿರ್ತದೆ. ಎರಡರದ್ದು ಸಹ ಅಣುಸೂತ್ರ ಒಂದೇನೆ, ಅದರ ರಚನಾ ಸೂತ್ರ ಮಾತ್ರ ಬೇರೆ ಆಗಿದೆ. ಇಂಥವನ್ನು ನಾವು ರಚನಾ ಸಮಾಂಗಿಗಳು ಅಂತೇಳಿ ಕರಿತೇವೆ. ಮುಂದಿನ ಒಂದು ಭಾಗ ಸಿ ಬಯಾಲಜಿಯನ್ನು ನೋಡೋಣ, ಜೀವ ವಿಜ್ಞಾನವನ್ನು. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ, ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ಆ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಸಹ ಬರೀಬೇಕು. ಇಲ್ಲಿ ಒಂದು ಅಂಕದ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಆಬ್ಜೆಕ್ಟಿವ್ ಟೈಪ್, ಏಡ್ಸ್ಗೆ ವೈರಸ್ ಇದೆ ಪ್ರಜನನಾಂಗದ ಗುಳ್ಳೆಗಳಿಗೆ ಯಾವುದು ಅಂತ ಇಲ್ಲಿ ಕೇಳಿದರೆ, ಸೊ ಆಪ್ಷನ್ ಡಿ ವೈರಸ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಇನ್ನು ಶೈವಲಗಳು, ಚಿಕ್ಕ ಕೀಟಗಳು, ದೊಡ್ಡ ಕೀಟಗಳು, ಚಿಕ್ಕ ಮೀನುಗಳು, ದೊಡ್ಡ ಮೀನುಗಳು, ಮಾನವ, ಈ ಆಹಾರ ಸರಪಳಿಯಲ್ಲಿ ಪೋಷಣಾ ಸ್ತರಗಳ ಜೋಡಣೆಯು ಶಕ್ತಿ ಲಭ್ಯತೆಯ ಏರಿಕೆಯ ಕ್ರಮದಲ್ಲಿದೆ, ಶಕ್ತಿ ಲಭ್ಯತೆ ಮತ್ತು ಹಾನಿಕಾರಕ ರಾಸಾಯನಿಕ ಸಂಗ್ರಹಗಳ ಎರಡರ ಏರಿಕೆಯ ಕ್ರಮದಲ್ಲಿದೆ, ಹಾನಿಕಾರಕ ರಾಸಾಯನಿಕ ಸಂಗ್ರಹಗಳ ಏರಿಕೆಯ ಕ್ರಮದಲ್ಲಿದೆ, ಶಕ್ತಿಯ ಲಭ್ಯತೆ ಹಾನಿಕಾರಕ ರಾಸಾಯನಿಕ ಸಂಗ್ರಹ ಎರಡರ ಇಳಿಕೆ ಕ್ರಮದಲ್ಲಿ ಇದೆ ಅಂತ ಕೇಳಿದರೆ, ಸೊ ಹಾಗಾಗಿ ಸರಿಯಾದಂತಹ ಉತ್ತರ ಸಿ, ಹಾನಿಕಾರಕ ರಾಸಾಯನಿಕಗಳ ಸಂಗ್ರಹದ ಏರಿಕೆ ಕ್ರಮದಲ್ಲಿ ಇದೆ. ಸೊ ಇಲ್ಲಿಂದ ನಾವು ಶೈವಲಗಳು, ಚಿಕ್ಕ ಕೀಟಗಳು, ದೊಡ್ಡ ಕೀಟಗಳಲ್ಲಿ ನೋಡ್ತಾ ಹೋದಂಗೆ ಹಾನಿಕಾರಕ ರಾಸಾಯನಿಕ ಸಂಗ್ರಹ ಜಾಸ್ತಿ ಆಗ್ತಕ್ಕಂಥದ್ದು ಎಲ್ಲಪ್ಪ ಅಂದರೆ ಈ ಸ್ತರದಲ್ಲಿ ಮೇಲ್ಭಾಗದಲ್ಲಿ ಬರ್ತಕ್ಕಂಥದ್ದು ಅಂದರೆ ಮಾನವನಲ್ಲಿ ಅತಿ ಹೆಚ್ಚಿನ ಸಂಗ್ರಹ ಆಗ್ತದೆ. ಮುಂದಿನ ಒಂದು ಪ್ರಶ್ನೆ ನೋಡೋಣ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೂರು ಅಂಕ, ಇಲ್ಲಿ ಒಂದು ಅಂಕದ ಪ್ರಶ್ನೆ, ಮುಚ್ಚಿದ ಪತ್ರರಂಧ್ರದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಅಂತ ಕೇಳಿದರೆ, ಸೊ ಇದೇ ಮುಚ್ಚಿದ ರಂಧ್ರದ ಒಂದು ಚಿತ್ರ ಆಗಿರ್ತಕ್ಕಂಥದ್ದು. ಇಲ್ಲಿ ಓಜೋನ್ ಪದರದ ಕಾರ್ಯವೇನು? ಮುಂದಿನ ಪ್ರಶ್ನೆ, ಓಜೋನ್ ಸೌರದ ಬೆಳಕಿನೊಂದಿಗೆ ಅಂದರೆ ಸೂರ್ಯನ ಬೆಳಕಿನಿಂದ ಬರ್ತಕ್ಕಂತಹ ನೇರಳಾತೀತ ವಿಕಿರಣಗಳನ್ನು ಭೂಮಿಯ ಮೇಲ್ಮೈಗೆ ತಲುಪದಂತೆ ಅದು ರಕ್ಷಣೆಯನ್ನು ಮಾಡ್ತದೆ. ಆ ನೇರಳಾತೀತ ಕಿರಣಗಳು ಅಲ್ಲಿಯೇ ಪ್ರತಿಫಲನ ಹೊಂದಿ ವಾಪಸ್ಸು ಹೊರಟೋಗ್ತವೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ, ಪುರಾತನ ನೀರಿನ ಕೊಯ್ಲು ವ್ಯವಸ್ಥೆಗಳ ಪುನಶ್ಚೇತನಗೊಳಿಸುವಿಕೆಯನ್ನು ಉತ್ತೇಜಿಸಲಾಗುತ್ತಿದೆ ಏಕೆ ಅಂತಂದಾಗ ಇಲ್ಲಿ ಒಂದು ಚಿತ್ರ ಇದೆ. ಇದು ಪುರಾತನ ನೀರಿನ ಕೊಯ್ಲು ವ್ಯವಸ್ಥೆ. ನೀರು ಕೊಯ್ಲು ಅಂತಂದ್ರೆ ಅಲ್ಲಲ್ಲೇ ನೀರನ್ನು ಸಂಗ್ರಹ ಮಾಡಿ ಅದು ಇಂಗುವಿಕೆಯ ರೀತಿಯಲ್ಲಿ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಅದನ್ನು ನಾವು ಪುರಾತನ ನೀರಿನ ಕೊಯ್ಲು, ನೀರಿನ ಕೊಯ್ಲು ಅಂತ ಕರಿತೇವೆ. ಆ ಹಳೆಯ ನೀರಿನ ಕೊಯ್ಲುಗಳನ್ನು ರಕ್ಷಣೆ ಮಾಡ್ತಾ ಇರಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಆ ಸಂಪನ್ಮೂಲಗಳನ್ನು ನಿರ್ವಹಣೆ ಮಾಡ್ತದಲ್ಲಿ ಅದನ್ನು ಉತ್ತೇಜನ ಮಾಡಲಿಲ್ಲ ಅಂತಂದರೆ ನೀರು ಅಂತರ್ಜಲ ಕಡಿಮೆ ಆಗ್ತಾ ಹೋಗ್ತದೆ. ಅದಕ್ಕೋಸ್ಕರ ಸಂಪನ್ಮೂಲಗಳ ಕೆಟ್ಟ ನಿರ್ವಹಣೆ ಮತ್ತು ಅಧಿಕ ದುರುಪಯೋಗವನ್ನು ಕಡಿಮೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಅಂತರ್ಜನವನ್ನು ಮರುಪೂರಣ ಮಾಡುತ್ತವೆ. ಅದಕ್ಕೋಸ್ಕರ ಇವುಗಳನ್ನು ಪುನಶ್ಚೇತನಗೊಳಿಸ್ತಾ ಇದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ, ಸ್ಥಳೀಯ ಜನರ ಯಾವ ಅಗತ್ಯತೆಗಳು ಕಾಡಿನಿಂದ ಪೂರೈಕೆ ಆಗ್ತಾ ಇದ್ದಾವೆ? ನೋಡಿ, ಸ್ಥಳೀಯ ಜನಗಳಿಗೆ ಅಗತ್ಯತೆ ಇರ್ತಕ್ಕಂಥದ್ದು ಉರುವಲುಗಳು, ಮರಮುಟ್ಟು, ಹುಲ್ಲು, ಇವನ್ನ ಅವರು ಅಲ್ಲಿಂದ ಆ ಕಾಡಿನಿಂದ ಪಡೆದುಕೊಳ್ತಾ ಇದ್ದಾರೆ. ಗುಡಿಸಲಿನ ಮೇಲ್ಛಾವಣಿಯನ್ನು ಹಾಕ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ವಸ್ತುಗಳು, ಬುಟ್ಟಿ ತಯಾರಿಕೆಗೆ ಬೇಕಾಗಿರ್ತಕ್ಕಂತಹ ಬಿದಿರು, ಕೃಷಿ ಮೀನುಗಾರಿಕೆ ಮತ್ತು ಬೇಟೆಗೆ ಬಳಸುವಂತಹ ಉಪಕರಣಗಳು, ಸೊ ಹಣ್ಣುಗಳು, ಬೀಜಗಳು ಮತ್ತು ಔಷಧಿಗಳ ಸಂಗ್ರಹ, ದನಕರಗಳಿಗೆ ಬೇಕಾಗಿರ್ತಕ್ಕಂತಹ ಮೇವು, ಇದು ಸ್ಥಳೀಯ ಜನರಿಗೆ ಕಾಡಿನಿಂದ ಪೂರೈಕೆ ಆಗ್ತಾ ಇರ್ತಕ್ಕಂತಹ ವಸ್ತುಗಳಾಗಿದ್ದಾವೆ. ಈ ಮೇಲಿನ ಎರಡು ಚಿತ್ರಗಳಲ್ಲಿ ವ್ಯಕ್ತವಾಗಿರುವ ಸಂತಾನೋತ್ಪತ್ತಿಯ ವಿಧಾನಗಳು ಒಂದೇ ರೀತಿಯಾಗಿದೆಯೋ ಅಥವಾ ಪರಸ್ಪರ ವಿಭಿನ್ನವಾಗಿದೆಯೋ ನಿಮ್ಮ ಉತ್ತರಕ್ಕೆ ಸಮರ್ಥನೆಯನ್ನು ನೀಡಿ ಅಂತ ಕೇಳಿದರೆ, ಸೊ ಇಲ್ಲಿ ಈ ಮೇಲಿನ ಎರಡು ಚಿತ್ರಗಳಲ್ಲಿ ಇರ್ತಕ್ಕಂಥ ಸಂತಾನೋತ್ಪತ್ತಿಯ ವಿಧಾನಗಳು ಪರಸ್ಪರ ಭಿನ್ನವಾಗಿದೆ. ಮೊದಲನೇದು ಸ್ಪೈರೋಗೈರಾ, ಎರಡನೇದು ಪ್ಲಾನೇರಿಯಾ. ಇಲ್ಲಿ ಸ್ಪೈರೋಗೈರಾ ತುಂಡರಿಕೆಯಿಂದ ಸಂತಾನೋತ್ಪತ್ತಿ ಆಗ್ತದೆ ಮತ್ತು ಬೆಳವಣಿಗೆ ಹೊಂದಿದ ನಂತರ ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದುತ್ತವೆ. ಈ ತುಂಡುಗಳು ಹೊಸ ಜೀವಿಗಳಾಗಿ ಬೆಳೆಯುತ್ತವೆ. ಇನ್ನು ಪ್ಲನೇರಿಯಾದಲ್ಲಿ ಪುನರುತ್ಪಾದನೆ ವಿಧಾನದಿಂದ ಸಂತಾನೋತ್ಪತ್ತಿ ಆಗ್ತದೆ. ಪ್ರತಿಯೊಂದು ಚೂರುಗಳನ್ನು ತುಂಡರಿಸಿದಾಗ ಉಳಿದಂತಹ ಭಾಗ ಬೆಳೀತಾ ಹೋಗ್ತದೆ. ಇದರಲ್ಲಿ ಹೊಸ ಜೀವಿನೇ ಸೃಷ್ಟಿಯಾಗ್ತದೆ. ಇದರಲ್ಲಿ ಉಳಿದ ಭಾಗಗಳು ಬೆಳೆದುಕೊಂಡು ಹೊಸ ಜೀವಿ ಸೃಷ್ಟಿಯಾಗ್ತದೆ. ಸೊ ಆದ್ದರಿಂದ ಇವೆರಡೂ ಸಂತಾನೋತ್ಪತ್ತಿಯಲ್ಲಿ ಎರಡು ವಿಭಿನ್ನವಾದಂತಹ ಒಂದು ಉದಾಹರಣೆ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ, ಮೂರು ಅಂಕದ ಪ್ರಶ್ನೆಗಳು. ಸಸ್ಯಗಳಲ್ಲಿ ಕಾಯಜ ರೀತಿಯ ಸಂತಾನೋತ್ಪತ್ತಿಯು ಕೃಷಿ ಕ್ಷೇತ್ರಕ್ಕೆ ಹೇಗೆ ಉಪಯುಕ್ತವಾಗಿದೆ ಅಂತ ಇದೆ. ಸೊ ಇಲ್ಲಿ ಬೀಜಗಳಿಂದ ಬೆಳೆದಂತಹ ಸಸ್ಯಗಳಿಗಿಂತ ಬೇಗ ಹೂವು ಹಣ್ಣು ಬಿಡ್ತವೆ. ಕಾಯಜ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಹೂವು ಹಣ್ಣು ಬೇಗ ಬಿಡ್ತವೆ ಮತ್ತು ಅನುವಂಶೀಯವಾಗಿ ಪೋಷಕ ಸಸ್ಯವನ್ನು ಹೋಲುತ್ತವೆ.
ಇದು ಈ ಒಂದು ಕಾಯಜ ರೀತಿಯ ಸಂತಾನೋತ್ಪತ್ತಿ ಉಪಯೋಗ ಆಗಿದೆ. ಇನ್ನು ಸಂತಾನೋತ್ಪತ್ತಿ ಸಮಯದಲ್ಲಿ ಡಿಎನ್ಎ ಸ್ವಪ್ರತೀಕರಣದಲ್ಲಿನ ಸ್ಥಿರತೆಯು ಪ್ರಮುಖವಾಗಿದೆ. ಏಕೆ? ಸೊ ಯಾಕೆ ಅಂತಂದರೆ ಇಲ್ಲಿ ಡಿಎನ್ಎ ಸ್ವಪ್ರತೀಕರಣವನ್ನು ನೋಡ್ತೇವೆ ನಾವು. ಸೊ ಮೊದಲಿಗೆ ಎಷ್ಟು ಕ್ರೋಮೋಸೋಮ್ಗಳನ್ನು ಹೊಂದಿರ್ತದೋ ನಂತರದಲ್ಲಿಯೂ ಸಹ ಇಲ್ಲಿರ್ತಕ್ಕಂಥ ಡಿಎನ್ಎ ಎರಡು ಅರ್ಧ ಆಗಿ ಅಲ್ಲಿ ಡಿಎನ್ಎ ಉಂಟಾಗ್ತದೆ. ಇದನ್ನು ನಾವು ಡಿಎನ್ಎ ರೆಪ್ಲಿಕೇಶನ್ ಅಂತ ಕರಿತೇವೆ. ಸೊ ಇದು ಪೋಷಕ ಜೀವಿಗಳಲ್ಲಿನ ಲಕ್ಷಣಗಳು ಮರಿ ಜೀವಿಗಳಲ್ಲಿ ಕಾಣೋದಕ್ಕೆ ಇದು ಸಾಧ್ಯ ಆಗಿದೆ. ಸೊ ಜೊತೆಗೆ ಡಿಎನ್ಎ ಸ್ವಪ್ರತೀಕರಣದಿಂದ ಕೋಶ ವಿಭಜನೆಯ ಸಂದರ್ಭದಲ್ಲಿ ತಾಯಿ ಜೀವಕೋಶದಲ್ಲಿ ಇರ್ತಕ್ಕಂಥ ವರ್ಣತಂತುಗಳ ಸಂಖ್ಯೆಯಷ್ಟೇ ಮರಿ ಜೀವಕೋಶಗಳಲ್ಲಿಯೂ ಸಹ ಇದು ಇರ್ತದೆ. ಸೊ ಇದು ಈ ಒಂದು ಡಿಎನ್ಎ ಸ್ವಪ್ರತೀಕರಣದಿಂದ ಆಗ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಕಾರಣ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಲಿಂಗಾಣು ಕೋಶಗಳು ಅರ್ಧದಷ್ಟು ಪ್ರಮಾಣದ ಡಿಎನ್ಎಯನ್ನು ಹೇಗೆ ಪಡೆಯುತ್ತವೆ, ಈ ಪ್ರಕ್ರಿಯೆಯ ಅಗತ್ಯವೇನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಇದು ಈ ಒಂದು ಮಿಯಾಸಿಸ್ ಸಂದರ್ಭದಲ್ಲಿ ಅವು ಅರ್ಧದಷ್ಟು ಪ್ರಮಾಣದ ಡಿಎನ್ಎಯನ್ನು ಹೊಂದಿರ್ತವೆ. ಲಿಂಗಾಣು ಕೋಶಗಳು ಅರ್ಧದಷ್ಟು ಪ್ರಮಾಣದ ಡಿಎನ್ಎಯನ್ನು ಮಿಯಾಸಿಸ್ ಕೋಶ ವಿಭಜನೆಯ ಮೂಲಕ ಪಡೆಯುತ್ತವೆ. ಜೊತೆಗೆ ಹೊಸ ಪೀಳಿಗೆಯಲ್ಲಿ ಕ್ರೋಮೋಸೋಮ್ಗಳ ಸಂಖ್ಯೆಯಲ್ಲಿ ಮತ್ತು ಡಿಎನ್ಎ ಪ್ರಮಾಣದಲ್ಲಿ ಮರುಹೊಂದಾಣಿಕೆ ಉಂಟಾಗಲು ಇದು ಬಹಳಷ್ಟು ಅಗತ್ಯವಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ, ಸ್ತ್ರೀಯರಲ್ಲಿ ಋತುಚಕ್ರವು ಹೇಗೆ ಉಂಟಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಫಲಿತ ಅಂಡವನ್ನು ಸ್ವೀಕರಿಸಲು ಗರ್ಭಕೋಶ ಪ್ರತಿ ತಿಂಗಳು ಸಹ ಸಿದ್ಧಗೊಳ್ತದೆ. ಪ್ರತಿ ತಿಂಗಳಿಗೊಮ್ಮೆ ಆ ಒಂದು ಅಂಡ ಏನು ಉತ್ಪತ್ತಿ ಆಗ್ತದೋ ಅದನ್ನು ಸ್ವೀಕರಿಸೋದಕ್ಕೂ ಮುಂಚೆ ಗರ್ಭಕೋಶ ಅದು ತನ್ನ ತಯಾರಿಯನ್ನು ನಡೆಸ್ತದೆ. ಏನು ತಯಾರಿ ನಡೆಸ್ತದಪ್ಪ ಅಂತಂದರೆ ಅದರ ಒಳಸ್ತರಿಯಲ್ಲಿ ದಪ್ಪನಾಗಿ ಸ್ಪಂಜಿನಂತಹ ಒಂದು ರಚನೆ ಉಂಟಾಗ್ತದೆ. ಆ ಅಂಡ ಫಲಿತಗೊಂಡರೆ ಮಾತ್ರ ಅದು ಮುಂದುವರಿತದೆ. ಅಂಡ ಫಲಿತಗೊಳ್ಳದೇ ಇದ್ದರೆ ಏನಾಗ್ತದೆ, ಆ ಒಳಸ್ತರಿ ಮತ್ತೆ ಏನು ರಚನೆ ಆಗಿರ್ತದೋ ಅದು ಬಿದ್ದು ಹೋಗ್ಬೇಕು. ಅದಕ್ಕೋಸ್ಕರ ಅದು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿ ದ್ವಾರದ ಮೂಲಕ ಹೊರಬರ್ತದೆ. ಸೊ ಈ ಚಕ್ರವು ಸುಮಾರು ಪ್ರತಿ ತಿಂಗಳು ಸಹ ನಡೀತದೆ. ಇದನ್ನ ಋತುಚಕ್ರ ಅಂತೇಳಿ ಕರಿತೇವೆ. ಈಗ ಮುಂದಿನ ಪ್ರಶ್ನೆ ನೋಡೋಣ, ಬಳ್ಳಿ ಸಸ್ಯಗಳ ನಿರ್ದಿಷ್ಟ ದಿಕ್ಕಿನ ಕಡೆಗಿನ ತೋರಿಕೆಯ ಚಲನೆಯಲ್ಲಿ ದ್ವಿತೀಯ ಅನುವರ್ತನೆ, ಸ್ಪರ್ಶಾನುವರ್ತನೆ ಮತ್ತು ರಾಸಾಯನಿಕ ಅನುವರ್ತನೆಗಳು ಹೇಗೆ ಸಮನ್ವಯವಾಗಿವೆ ಅಂತ ಕೇಳಿದ್ದಾರೆ. ಸೊ ಇದು ಒಂದು ಈ ಬಳ್ಳಿಯ ಚಿತ್ರ. ಈ ರೀತಿ ಅವು ಬೆಳವಣಿಗೆಯನ್ನು ಹೊಂದುತ್ತಾ ಹೋಗ್ತಾ ಇರ್ತವೆ. ಸೊ ಅದನ್ನು ಎಕ್ಸ್ಪ್ಲನೇಷನ್ ನೋಡಿದ್ರೆ, ಆ ಬೆಳೀತಾ ಇರತಕ್ಕಂತಹ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಅದರ ಕಾಂಡದ ತುದಿಯಲ್ಲಿ ಆಕ್ಸಿಜನ್ ಹಾರ್ಮೋನ್ ಸಂಶ್ಲೇಷಣೆಯನ್ನು ಹೊಂದಿ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡ್ತವೆ. ಸೊ ಆ ಬೆಳಕು ಸಸ್ಯದ ಒಂದು ಕಡೆಯಿಂದ ಪಸರಿಸಲು ಪ್ರಾರಂಭವಾಗುತ್ತದೋ ಆಕ್ಸಿನ್ ಕಾಂಡದ ನೆರಳಿನ ಭಾಗದ ಕಡೆಗೆ ವಿಸರಣೆಗೊಳ್ತದೆ. ಆಕ್ಸಿನ್ನ ಈ ಸಾಂದ್ರತೆಯು ಬೆಳಕಿನಿಂದ ದೂರವಿರುವ ಕಾಂಡದ ಭಾಗಗಳಲ್ಲಿರುವ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯಲು ಪ್ರಚೋದನೆಯನ್ನು ನೀಡ್ತವೆ. ಸೊ ಹೀಗೆ ಸಸ್ಯವು ಬೆಳಕಿನ ಕಡೆಗೆ ಬಾಗಿದಂತೆ ಕಾಣುತ್ತದೆ. ಆ ಬಳ್ಳಿಯ ಕುಡಿಗಳು ಸಂಪರ್ಕಕ್ಕೆ ಬಂದ ಮೇಲೆ ಮೇಲ್ಮೈನ ವಿರುದ್ಧ ದಿಕ್ಕಿನಲ್ಲಿ ಜೀವಕೋಶಗಳು ಆಕ್ಸಿನ್ ಸಾಂದ್ರತೆ ಹೆಚ್ಚಿ ಅವುಗಳು ಉದ್ದವಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಇದರಿಂದ ಕುಡಿಯು ಆಧಾರದ ಸುತ್ತ ವೃತ್ತಾಕಾರದಲ್ಲಿ ಆವರಿಸಿ ಅದಕ್ಕೆ ಅಂಟಿಕೊಳ್ಳುತ್ತದೆ. ಹೀಗೆ ಬಳ್ಳಿ ಸಸ್ಯಗಳ ನಿರ್ದಿಷ್ಟ ದಿಕ್ಕಿನ ಕಡೆಗೆ ತೋರಿಕೆಯಲ್ಲಿ ದ್ವಿತೀಯ ಅನುವರ್ತನೆಯೂ ಸಹ ಇದೆ, ಸ್ಪರ್ಶಾನುವರ್ತನೆಯೂ ಸಹ ಇದೆ, ರಾಸಾಯನಿಕ ಅನುವರ್ತನೆಯೂ ಸಹ, ಮೂರೂ ಸಹ ಇದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ, ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ, ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಇದೆ. ಇದು ಮಾನವನ ಒಂದು ಮೆದುಳಿನ ರಚನೆ. ಸೊ ಇದರಲ್ಲಿ ಮಹಾಮಸ್ತಿಷ್ಕ ಮತ್ತು ಅನುಮಸ್ತಿಷ್ಕ ಎರಡೂ ಸಹ ಇಲ್ಲಿ ಗುರುತನ್ನು ಮಾಡಲಾಗಿದೆ. ಈ ಚಿತ್ರವೂ ಸಹ ಬಹಳ ಇಂಪಾರ್ಟೆಂಟ್ ಆಗಿದೆ, ಇದನ್ನು ಸಹ ಪ್ರಾಕ್ಟೀಸ್ ಮಾಡಿರಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ, ನಾಲ್ಕು ಅಂಕದ ಪ್ರಶ್ನೆ. ಇದರಲ್ಲಿ ನಮ್ಮ ದೇಹದಲ್ಲಿ ವಿಲ್ಲೈ ಹಾಗೂ ಅಲ್ವೇಲಯಗಳ ಪ್ರಮುಖ ಕಾರ್ಯವೇನು ಅಂತ ಕೇಳಿದರೆ, ಸೊ ನಾವೀಗ ಇದನ್ನು ನೋಡೋಣ. ಇದು ವಿಲ್ಲೈಗಳು, ಸಣ್ಣ ಕರುಳಿನ ಒಳಭಾಗದಲ್ಲಿರ್ತಕ್ಕಂತಹ ವಿಲ್ಲೈಗಳ ರಚನೆ. ಇದು ಶ್ವಾಸಕೋಶದ ಒಳಭಾಗದಲ್ಲಿರ್ತಕ್ಕಂತಹ ಆಲ್ವಿಯೋಗಳ ರಚನೆ ಆಗಿರ್ತಕ್ಕಂಥದ್ದು. ಇದರ ಕಾರ್ಯವನ್ನು ನಾವು ನೋಡಿದಾಗ ವಿಲ್ಲೈಗಳು ಏನು ಮಾಡ್ತಾವಪ್ಪ ಅಂತಂದರೆ ಆಹಾರವನ್ನು ಹೀರಿಕೊಳ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತವೆ. ಅದು ಜೀರ್ಣವಾಗಿರ್ತಕ್ಕಂಥ ಆಹಾರವನ್ನು ಹೀರಿಕೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತವೆ. ಈ ವಿಲ್ಲೈಗಳಲ್ಲಿ ರಕ್ತನಾಳಗಳಿಂದ ಕೂಡಿದ್ದು ಹೀರಿಕೊಂಡಂತಹ ಆಹಾರ ಏನಾಗ್ತದೆ, ರಕ್ತಕ್ಕೆ ಸೇರಿಕೊಳ್ತದೆ, ಅದು ಜೀವಕೋಶಕ್ಕೆ ಹೋಗ್ತದೆ.
ಅದೇ ರೀತಿ ಆಲ್ವಿಯೋಗಳಲ್ಲಿ ಆಲ್ವಿಯೋಲಯಗಳಲ್ಲಿ ಏನಿರ್ತದಪ್ಪ ಅಂತಂದ್ರೆ ಇದು ಸಹ ವಿಶಾಲವಾದ ರಕ್ತನಾಳಗಳನ್ನ ಒಳಗೊಂಡಿರ್ತದೆ. ಇಲ್ಲೆಲ್ಲ ರಕ್ತನಾಳಗಳು ಕಾಣ್ತಾ ಇದೆಯಲ್ಲ, ಈ ರೀತಿ ರಕ್ತನಾಳಗಳಿರ್ತದೆ. ಇದು ಆಕ್ಸಿಜನ್ ಅನ್ನ ಹೀರ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ವಿನಿಮಯ ಮಾಡ್ಕೊಳ್ತಕ್ಕಂತಹ ಕೆಲಸವನ್ನು, ಅನಿಲಗಳ ವಿನಿಮಯ ಇಲ್ಲಿ ನಡೀತದೆ. ಮುಂದಿನ ಪ್ರಶ್ನೆ ಏನನ್ನು ನೋಡೋಣ, ನೆಫ್ರಾನ್ನ ರಚನೆ ಮತ್ತು ಕಾರ್ಯವನ್ನು ವಿವರಿಸಿ ಅಂತ ಇದೆ. ಸೊ ಇಲ್ಲಿ ನೆಫ್ರಾನ್ಗಳು ಮೂತ್ರಜನಕಾಂಗಗಳ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕಗಳಾಗಿದ್ದಾವೆ. ಸೊ ನೆಫ್ರಾನ್ನಲ್ಲಿ ಗ್ಲಾಮರುಲಾಸ್, ಬೌಮನ್ನ ಹೊದಿಕೆ, ಹೆನ್ಲಿಯ ಕುಣಿಕೆಗಳಂತಕ್ಕಂತಹ ಪ್ರಮುಖ ಭಾಗಗಳನ್ನು ನಾವು ನೋಡ್ತೇವೆ. ನೆಫ್ರಾನ್ಗಳು ರಕ್ತವನ್ನು ಶುದ್ಧೀಕರಿಸುವ ಮೂತ್ರಜನಕಾಂಗದ ಘಟಕಗಳಾಗಿದ್ದಾವೆ. ಜೊತೆಗೆ ಮೂತ್ರಪಿಂಡಗಳಲ್ಲಿ ರಕ್ತದಿಂದ ಯೂರಿಯಾ, ಯೂರಿಕ್ ಆಮ್ಲಗಳಂತಹ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಹೊರಹಾಕ್ತವೆ. ಇದು ಈ ಒಂದು ನೆಫ್ರಾನ್ ರಚನೆ. ಇಲ್ಲಿ ಚಿತ್ರ ಕೇಳಿಲ್ಲ, ಆದರೂ ಸಹ ಅದರ ರಚನೆ ಕಾರ್ಯವನ್ನು ತೋರಿಸ್ತಕ್ಕಂಥ ಒಂದು ಚಿತ್ರವನ್ನು ಇಲ್ಲಿ ನೀವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಮುಂದಿನ ಅಥವಾ ಪ್ರಶ್ನೆಯನ್ನು ನೋಡೋಣ, ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಯ ಪ್ರಾಮುಖ್ಯತೆ ಏನು ಅಂತ ಕೇಳಿದರೆ, ನೋಡಲಿ ಸಸ್ಯಗಳಲ್ಲಿ ಈ ಒಂದು ಎಲೆಗಳಲ್ಲಿ ಬಾಷ್ಪ ವಿಸರ್ಜನೆ ಆಗ್ತಾ ಇರ್ತದೆ. ಸೊ ಈ ರೀತಿ ನೀರಿನ ಅಂಶಗಳು ಹೊರ ಹೋಗ್ತಾ ಇರ್ತದೆ. ಅದರ ಪ್ರಾಮುಖ್ಯತೆ ಏನಪ್ಪ ಅಂತಂದ್ರೆ ಹೆಚ್ಚಾಗಿರ್ತಕ್ಕಂತಹ ನೀರನ್ನು ಹೊರಹಾಕ್ತಕ್ಕಂತಹದ್ದು ಇದರ ಕೆಲಸ ಆಗಿರ್ತದೆ. ಮತ್ತೆ ಉಷ್ಣವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು, ನೀರಿನ ಮೇಲ್ಮುಖ ಚಲನೆ, ಬೇರಿನಿಂದ ನೀರು ಸಸ್ಯದ ಎಲೆಗಳವರೆಗೆ ತಲುಪಬೇಕು ಅಂತಂದ್ರೆ ಅದಕ್ಕೂ ಸಹ ಬಾಷ್ಪ ವಿಸರ್ಜನೆ ಪ್ರಮುಖವಾಗಿರ್ತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ, ಫ್ಲೋಯಂ ಅಂಗಾಂಶದಿಂದ ವಸ್ತು ಸ್ಥಾನಾಂತರಣವು ಹೇಗೆ ಜರುಗುತ್ತದೆ ಅಂತ ಕೇಳಿದರೆ, ಫ್ಲೋಯಂ ಅದು ಆಹಾರವನ್ನು ತಯಾರಾದಂತಹ ಸಸ್ಯದ ಎಲೆಗಳಲ್ಲೇ ತಯಾರಾದಂತಹ ಆಹಾರವನ್ನು ಸಸ್ಯದ ಎಲ್ಲ ಭಾಗಗಳಿಗೂ ಸಹ ಅದು ತಲುಪಿಸ್ಬೇಕು. ಆ ಒಂದು ಆಹಾರ ಯಾವ ರೀತಿ ಸ್ಥಾನಾಂತರಣ ಆಗ್ತದೆ ಅಂತಂದ್ರೆ, ಇಲ್ಲಿ ಒಂದು ಚಿತ್ರವನ್ನು ನಾವು ನೋಡ್ತಾ ಇದ್ದೇವೆ. ಇದು ಝೈಲಮ್ದು ಚಿತ್ರ, ಈ ಕಡೆದು ಫ್ಲೋಯಂ ಚಿತ್ರ. ಸೊ ಫ್ಲೋಯಂನಲ್ಲಿ ಏನಾಗ್ತದಪ್ಪ ಅಂದ್ರೆ ಎರಡು ದಿಕ್ಕಿನಲ್ಲಿ ಆಹಾರ ಏನಾಗ್ತದೆ, ಅದು ಚಲನೆ ಆಗ್ತದೆ. ಹೀಗಿತಿ ವಸ್ತು ಸ್ಥಾನಾಂತರಣವನ್ನು ನಾವು ಈ ಫ್ಲೋಯಂಗಳಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಸೊ ಇದರಲ್ಲಿ ಜರಡಿನಾಳದ ಪಾರ್ಶ್ವ ಸಂಗಾತಿ ಜೀವಕೋಶ ಸಹಾಯದಿಂದ ಮೇಲ್ಮುಖ ಹಾಗೂ ಕೆಳಮುಖ ಎರಡೂ ದಿಕ್ಕಿನಲ್ಲಿ ಚಲಿಸ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಎಟಿಪಿಯಿಂದ ಶಕ್ತಿಯನ್ನು ಬಳಸಿಕೊಂಡು ಸುಕ್ರೋಸ್ನಂತಹ ವಸ್ತುಗಳನ್ನು ಫ್ಲೋಯಂ ಅಂಗಾಂಶಕ್ಕೆ ವರ್ಗಾಯಿಸಲಾಗ್ತದೆ. ಇದರಿಂದ ಅಂಗಾಂಶದ ಅಭಿಸರಣ ಒತ್ತಡ ಹೆಚ್ಚಾಗಿ ನೀರು ಅಂಗಾಂಶದೊಳಗೆ ಪ್ರವೇಶಿಸುತ್ತದೆ. ಈ ಒತ್ತಡವು ಫ್ಲೋಯಂನಿಂದ ವಸ್ತುಗಳು ಕಡಿಮೆ ಒತ್ತಡ ಇರುವ ಅಂಗಾಂಶಗಳಿಗೆ ಚಲಿಸುವಂತೆ ಮಾಡಿ ಆಹಾರದ ಸಾಗಾಣಿಕೆ ನಡೀತದೆ. ಸೊ ಇದು ಈ ಒಂದು ಇದರಲ್ಲಿ ನಡೀತಕ್ಕಂಥದ್ದು. ಮುಂದಿನ ಪ್ರಶ್ನೆಯನ್ನು ನೋಡೋಣ, ಎತ್ತರದ ಬಟಾಣಿ ಸಸ್ಯವನ್ನು ಅಂದ್ರೆ ಟಿ ಅಂತಕ್ಕಂಥದ್ದು ಎತ್ತರ, ಗಿಡ್ಡ ಬಟಾಣಿ ಸಸ್ಯ ಸ್ಮಾಲ್ ಟಿ ಇರ್ತಕ್ಕಂಥದ್ದು ಜೊತೆ ಸಂಕಣಗೊಳಿಸಿದೆ, F1 ಸಂತತಿಯ ಯಾವ ವಿಧದ ಸಸ್ಯಗಳು ದೊರೆಯುತ್ತವೆ, ಈ ಸಂತತಿಯ ತಳಿಗಳ ಗುಣವನ್ನ ಬರೆಯಿರಿ ಅಂತ ಕೇಳಿದರೆ, ಸೊ ಇಲ್ಲಿ ಟಿ ಮತ್ತೆ ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿ ನಲ್ಲಿ ನೋಡಿದಾಗ F1 ಸಂತತಿಯಲ್ಲಿ ನಾವು ನೋಡಿದಾಗ, ಸೊ ಇಲ್ಲಿ ನಮಗೆ ಎರಡೂ ಸಹ ಉದ್ದವಾಗಿರ್ತಕ್ಕಂತಹ ಗಿಡಗಳೇ ಸಿಗ್ಲಿಕ್ಕೆ ಸಾಧ್ಯ. F1 ಸಂತತಿಯಲ್ಲಿ ಎತ್ತರದ ಸಸ್ಯಗಳೇ ದೊರಕ್ತವೆ, ಸಣ್ಣ ಸಸ್ಯಗಳು ದೊರಕೋದಿಲ್ಲ. ಸೊ ಅದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇರ್ತಕ್ಕಂಥದ್ದಾಗಿರ್ತದೆ. ಕಪ್ಪೆಯ ಮುಂಗಾಲು, ಪಕ್ಷಿಯ ರೆಕ್ಕೆ, ಬಾವಲಿಯ ರೆಕ್ಕೆ, ಹಲ್ಲಿಯ ಮುಂಗಾಲು ಇವುಗಳನ್ನು ಕಾರ್ಯಾನುರೂಪಿ ಮತ್ತು ರಚನಾನುರೂಪಿ ಅಂಗಗಳಾಗಿ ಜೊತೆ ಮಾಡಿ ನಿಮ್ಮ ಜೋಡಣೆಗೆ ಕಾರಣವನ್ನು ಕೊಡಿ ಅಂತ ಇದೆ. ಸೊ ಇಲ್ಲಿರ್ತಕ್ಕಂಥದ್ದು ಇದು ಹೋಮೋಲೋಗಸ್ ಆರ್ಗನ್ಸ್ ಮತ್ತೆ ಅನಾಲೋಗಸ್ ಆರ್ಗನ್ಸ್ ಅಂತ ಹೇಳ್ತೀವಿ ನಾವು, ರಚನಾನುರೂಪಿ ಕಾರ್ಯಾನುರೂಪಿ ಅಂತ. ಈ ರಚನಾನುರೂಪಿ ಅಂಗಗಳು ಏನಿದವೋ ಇವು ಕಪ್ಪೆಯ ಮುಂಗಾಲು ಮತ್ತೆ ಹಲ್ಲಿಯ ಮುಂಗಾಲುಗಳು. ಸೊ ಇಲ್ಲಿ ಕಪ್ಪೆ ಮತ್ತು ಹಲ್ಲಿದು ಎರಡನ್ನೂ ಸಹ ಕೊಟ್ಟಿದ್ದಾರೆ. ಒಂದೇ ಮೂಲ ವಿನ್ಯಾಸವನ್ನು ಹೊಂದಿದ್ದು ವಿಭಿನ್ನ ಕಾರ್ಯಗಳನ್ನು ನಿರ್ವಹಣೆಯನ್ನು ಮಾಡ್ತವೆ. ಕಪ್ಪೆನಲ್ಲಿ ಜಿಗಿಯುವಂತಹ ಕೆಲಸ ಮಾಡ್ತದೆ, ಹಲ್ಲಿನಲ್ಲಿ ಅದು ನಡೆಯುವಂತಹ ಕೆಲಸವನ್ನು ಮಾಡ್ತದೆ. ಇದು ಸಾಮಾನ್ಯ ಪೂರ್ವಜರಿಂದ ಉಗಮವಾಗಿರ್ತಕ್ಕಂತಹ ಒಂದು ರಚನಾನುರೂಪಿ ಆಗಿದೆ. ಇನ್ನು ಕಾರ್ಯಾನುರೂಪಿ ಅಂಗಗಳು ಅಂದರೆ ಪಕ್ಷಿಯ ರೆಕ್ಕೆ ಮತ್ತು ಬಾವಲಿಯ ರೆಕ್ಕೆ. ನೋಡ್ರಿ ಇಲ್ಲಿ ಪಕ್ಷಿ ಅಥವಾ ಒಂದು ಇನ್ಸೆಕ್ಟ್ನ ಒಂದು ರೆಕ್ಕೆಯನ್ನು ಕೊಟ್ಟಿದ್ದಾರೆ. ಸೊ ಇದು ಬಾವಲಿಯ ರೆಕ್ಕೆ ಇರ್ತಕ್ಕಂಥದ್ದು. ಸೊ ಇವು ವಿಭಿನ್ನ ರಚನೆಯನ್ನು ಹೊಂದಿರ್ತವೆ, ಆದರೆ ಕಾರ್ಯ ಮಾತ್ರ ಎರಡು ಒಂದೇ ಆಗಿರ್ತದೆ. ಸೊ ಇಲ್ಲಿ ಬಾವಲಿಯ ರೆಕ್ಕೆ ಮಿಸ್ ಆಗಿದೆ. ಸೊ ಹೌದು, ಇಲ್ಲಿರ್ತಕ್ಕಂತಹ ಇದು ಅನಾಲಗಸ್ ಆರ್ಗನ್ಸ್ ಆಗಿರ್ತಕ್ಕಂಥದ್ದು. ಈ ಒಂದು ಎರಡೂ ಸಹ ಇದ್ರೂ ಸಹ ಇಲ್ಲಿ ಕಾರ್ಯ ಮಾತ್ರ ಒಂದೇ ಆಗಿರ್ತದೆ, ರಚನೆ ಬೇರೆ ಬೇರೆ ಆಗಿರ್ತದೆ. ಇದು ಸಾಮಾನ್ಯ ಪೂರ್ವಜರಿಂದ ಬಂದಿರತಕ್ಕಂಥದ್ದು ಅಲ್ಲ, ಅದು ಕಾರ್ಯಕ್ಕೆ ತಕ್ಕನಾಗಿ ಅವು ಬದಲಾವಣೆಯನ್ನು ಆಗಿರ್ತಕ್ಕಂತಹ ಒಂದು ಅಂಗಗಳಾಗಿದ್ದಾವೆ.
ಸೊ ಇದು ಇದುವರೆಗೂ ಈ ಒಂದು 90 ಅಂಕಗಳ ಒಂದು ವಿಜ್ಞಾನ ಪ್ರಶ್ನೆ ಪತ್ರಿಕೆಗೆ ಮಾದರಿ ಉತ್ತರಗಳನ್ನು ನೋಡಿದಿರಿ. ಈ ವಿಡಿಯೋವನ್ನು ನೋಡಿದಂತಹ ತಮಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ, ಮುಂದಿನ ವಿಡಿಯೋಗಳನ್ನು ಬೇರೆ ಬೇರೆ ಎಲ್ಲ ವಿಷಯಗಳಲ್ಲೂ ಸಹ ವಿಡಿಯೋಗಳನ್ನು ಮಾಡಿ ಹಾಕಲಾಗಿದೆ. ಆ ಎಲ್ಲ ವಿಷಯಗಳ ವಿಡಿಯೋಗಳು ನಿಮಗೆ ಲಭ್ಯ ಆಗಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಅನ್ನು ಆನ್ ಮಾಡ್ಕೊಳ್ರಿ. ನಾವು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತದೆ, ಎಲ್ಲ ವಿಷಯಗಳ ವಿಡಿಯೋಗಳು ಸಹ ಲಭ್ಯವಾಗ್ತದೆ. ತಮಗೆಲ್ಲರಿಗೂ ಸಹ ಧನ್ಯವಾದಗಳು.